what we are discussing is existence is consciousness. Existence has no, existence is not a property of, property is not, existence is a property called consciousness, no. Existence is consciousness. Okay? Astitva ka guna idan theltare now. Astitva ve guna. Okay? For example, let me ask you a question. Prashna kethane. New idira, do you exist? The answer is yes. That's called existence. Now, you say yes, it's an expression. Okay? Yes is an expression. Expression came from something which existed. The answer yes came from something which existed. The yes is not expression, existence. Yes is an expression. Right? So, expression and existence you should not confuse. Nivu iddira nama? Haudo illo? Haudo anta heltaralla? ಅದೊಂಥರ ಅದು ಎಕ್ಸ್ಪ್ರೆಷನ್, ಅದು ಯಾರು ಹೇಳ್ತಾರಲ್ಲ ಅದು ನೀವು. ಒನ್ ಹೂ ಸೇಸ್ ದಟ್ ಈಸ್ ಯು. ಆರ್ ಯು ಕಾನ್ಶಿಯಸ್? ಐ ಆಮ್ ಕಾನ್ಶಿಯಸ್ ಆರ್ ಐ ಹ್ಯಾವ್ ಕಾನ್ಶಿಯಸ್ನೆಸ್, ವಿಚ್ ಇಸ್ ಬೆಟರ್, ವಿಚ್ ಇಸ್ ಟ್ರೂ? ನಾನು ಕಾನ್ಶಿಯಸ್, ಐ ಆಮ್ ಕಾನ್ಶಿಯಸ್ ಆರ್ ಐ ಹ್ಯಾವ್ ಕಾನ್ಶಿಯಸ್ನೆಸ್, ವಿಚ್ ಇಸ್ ಟ್ರೂ? I am conscious or I have consciousness? So if you say I have consciousness, you can exist without consciousness. Then there is nobody to know. Nimge chaitanya ide amma? Nimge chaitanya ide, nive chaitanya no? Prashna artha sir, you are conscious or you have consciousness? So I am conscious. If you have, if you say I have conscious, I have consciousness, then consciousness can be chained and removed and put back like shirt. So I exist is called existence, I am conscious is called consciousness, chaitanya. After that idike sat chit anta helu, existence consciousness. Okay, but do you exist because of the body? Body exists because of you. Right? So this confusion has to be removed. That's all. Okay? Body is expression of consciousness as much as language is expression of you. Sharira anadu aa chaitanyada ondu ಎಕ್ಸ್ಪ್ರೆಷನ್, ಅನುಭವ ಅಂದರೆ ಏನದು ಎಕ್ಸ್ಪ್ರೆಷನ್ ಹೇಳ್ತಕ್ಕಂಥದ್ದಲ್ಲಿ ಹೇಳುವಿಕೆ. ಓಕೆ, ಶರೀರ ಇಲ್ದಿದ್ರೂ ನಾನು ಇಸ್ತಿದ್ದೆ, ನನ್ನ ಅಸ್ತಿತ್ವ ಇದೆ. ನಾವೇನು ಕನ್ಫ್ಯೂಸ್ ಮಾಡ್ತೇವೆ, ನನ್ನ ಎಕ್ಸ್ಪ್ರೆಷನಿಗೂ ನನ್ನನ್ನು ಕನ್ಫ್ಯೂಸ್ ಮಾಡ್ಕೊಳ್ತೇನೆ. ಐ ಕನ್ಫ್ಯೂಸ್ ಮೈಸೆಲ್ಫ್ ವಿತ್ ಮೈ ಎಕ್ಸ್ಪ್ರೆಷನ್. ಫಾರ್ ಎಕ್ಸಾಂಪಲ್, ವೆನ್ ಐ ಸೇ ಐ, ಯು ಆರ್ ರೆಫರಿಂಗ್ ಟು ದ ಬಾಡಿ, ಯು ಆರ್ ರೆಫರಿಂಗ್ ಟು ದ ಮೈಂಡ್, ಯು ಆರ್ ರೆಫರಿಂಗ್ ಟು ಇಂಟೆಲೆಕ್ಟ್. ನಾನು ಅಂತ ಹೇಳಿದಾಗ ಶರೀರ ಮನಸ್ಸು ಬುದ್ಧಿಗೆ ನನ್ನನ್ನು ಕನ್ಫ್ಯೂಸ್ ಮಾಡ್ಕೊಳ್ತೇನೆ. ಶರೀರ ಮನಸ್ಸು ಬುದ್ಧಿ ಮತ್ತು ನಾನು ಅಂತ ಹೇಳ್ತೀರಾ, ಅದೆಲ್ಲ ಎಕ್ಸ್ಪ್ರೆಷನ್ಸ್. ಹೂ ಎಕ್ಸ್ಪ್ರೆಷನ್ ಇಸ್ ದಟ್? ದಟ್ ಇಸ್ ದ ಎಕ್ಸ್ಪ್ರೆಷನ್ ಆಫ್ ದ ಎಕ್ಸಿಸ್ಟೆನ್ಸ್. ಸೊ ದಿ ಒನ್ ಹೂ ಎಕ್ಸ್ಪ್ರೆಷನ್ ಅಂಡ್ ಎಕ್ಸ್ಪ್ರೆಷನ್ ಆಫ್ ಎಕ್ಸಿಸ್ಟೆನ್ಸ್ ವಿ ಶುಡ್ ಬಿ ಕ್ಲಿಯರ್. ದಿ ಎಕ್ಸ್ಪ್ರೆಷನ್ ಆಫ್ ಎಕ್ಸಿಸ್ಟೆನ್ಸ್ ಇಸ್ ಕಾಲ್ಡ್ ಮ್ಯಾಟರ್, ಸೌಂಡ್. ಎಕ್ಸ್ಪ್ರೆಷನ್ ಆಫ್ ಎಕ್ಸಿಸ್ಟೆನ್ಸ್ ಕಾಲ್ಡ್ ಮ್ಯಾಟರ್. ರೈಟ್? ದಿಟ್ಸ್ ಯುವರ್ ಸಬ್ಜೆಕ್ಟ್. ಓಕೆ, so it is available to sense organs, 5 senses and mind perceptible. Consciousness is perceiver, real perceiver, cannot be any of this. ಅರ್ಥ ಆಗ್ತೀಯಾ?
ಈ ಶಬ್ದ ಸ್ಪರ್ಶ ರೂಪ ರಸ ಗಂಧ ಫೈವ್ ಸೆನ್ಸೇಷನ್ಸ್ ದಿ ಬಾಡಿ ಮೈಂಡ್ ಇಂಟೆಲೆಕ್ಟ್ ವಿಚ್ ಇಸ್ ಆರ್ ಮೆಟೀರಿಯಲ್ ವರ್ಲ್ಡ್ ಈಸ್ ಎ ಎಕ್ಸ್ಪ್ರೆಷನ್ ಆಫ್ ಕಾನ್ಷಿಯಸ್ನೆಸ್ ಓಕೆ ಬಿಕಾಸ್ ಐ ಕ್ಯಾನ್ ಪರ್ಸಿವ್ ಇಟ್ ನಾನು ನೋಡ್ಲಿಕ್ಕೆ ಸಾಧ್ಯ ಇದೆ ಹಾಗಿದ್ರೆ ನಾನು ಯಾರು ನಾನು ನಾನೆಂಬುದು ನಾನಲ್ಲ ಈ ದೇಹ ಮನ ಬುದ್ಧಿ ನಾನಲ್ಲ ಸಚ್ಚಿದಾನಂದಾತ್ಮ ಶಿವನಾನು ನಾನೇ ಶಿವೋಹಂ 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 ಈ ದೇಹ ಮನ ಬುದ್ಧಿ ಬಾಡಿ ಮೈಂಡ್ ಇಂಟೆಲೆಕ್ಟ್ ಈಸ್ ಎಕ್ಸ್ಪ್ರೆಷನ್ ಆಫ್ ಕಾನ್ಶಿಯಸ್ನೆಸ್ ದಟ್ಸ್ ನಾಟ್ ಕಾನ್ಶಿಯಸ್ನೆಸ್ ಇಟ್ಸೆಲ್ಫ್ ದ ಪರ್ಪಸ್ ಆಫ್ ವೇದಾಂತ ಈಸ್ ಟು ರಿಮೂವ್ ದಿ ಕನ್ಫ್ಯೂಷನ್ ಬಿಟ್ವೀನ್ ದಿ ಎಕ್ಸ್ಪ್ರೆಷನ್ ಆಫ್ ಕಾನ್ಶಿಯಸ್ನೆಸ್ ಆಂಡ್ ಕಾನ್ಶಿಯಸ್ನೆಸ್ ಆ ಚೈತನ್ಯದಿಂದ ಏನು ಬಂದಿದೆ ಅದು ಮತ್ತು ಚೈತನ್ಯಕ್ಕೆ ಈಗ ವೈ ದಿ ಕನ್ಫ್ಯೂಷನ್ ಟು ರಿಮೂವ್ ದ ಬಾಡಿ ಡೈಸ್ ಐ ಥಿಂಕ್ ಐ ಆಮ್ ಡೈ ದೇಹ ಸತ್ತೋದು ನಾನು ಸತ್ತೋದಿದೆ ದ ಮೈಂಡ್ ಗೆಟ್ಸ್ ಅಜಿಟೇಡ್ ಐ ಥಿಂಕ್ ಐ ಸ್ಟಾರ್ಟ್ ಥಿಂಕಿಂಗ್ ಐ ಆಮ್ ಅಜಿಟೇಟೆಡ್ ಓಕೆ ಐ ಆಮ್ ಇಂಟೆಲೆಕ್ಟ್ ಗೆಟ್ ಕನ್ಫ್ಯೂಸ್ಡ್ ಐ ಥಿಂಕ್ ಐ ಸ್ಟಾರ್ಟ್ ಥಿಂಕಿಂಗ್ ಐ ಆಮ್ ಗೆಟಿಂಗ್ ಕನ್ಫ್ಯೂಸ್ಡ್ ಸೊ ಯು ಆರ್ ಕನ್ಫ್ಯೂಸಿಂಗ್ ಬಿಟ್ವೀನ್ ದಿ ಕಾನ್ಶಿಯಸ್ನೆಸ್ ಆ್ಯಂಡ್ ಎಕ್ಸ್ಪ್ರೆಷನ್ ಆಫ್ ಕಾನ್ಶಿಯಸ್ನೆಸ್ ಇಟ್ಸ್ ಕಾಲ್ ಆತ್ಮ ಆ್ಯಂಡ್ ಅನಾತ್ಮ ಅದಕ್ಕೆ ಚೇತನ ಮತ್ತು ಜಡ ದಿಸ್ ಕಾಲ್ಡ್ ಮ್ಯಾಟರ್ ಆ್ಯಂಡ್ ಕಾನ್ಶಿಯಸ್ನೆಸ್ ಸೊ ದಿ ಟೀಚಿಂಗ್ ಆಫ್ ವೇದಾಂತ ಇಸ್ ಫಂಡಮೆಂಟಲ್ ನೇಚರ್ ಆಫ್ ಯೂನಿವರ್ಸ್ ಆರ್ ಎಕ್ಸಿಸ್ಟ್ ಈಸ್ ಎಕ್ಸಿಸ್ಟೆನ್ ಇನ್ ಕಾನ್ಶಿಯಸ್ನೆಸ್ ಓಕೆ ಗೊತ್ತಾಯ್ತಾ ಆ್ಯಂಡ್ ಮ್ಯಾಟರ್ ಈಸ್ ಎ ಜ್ಞಾನಮ್ ಇನ್ ಕಾನ್ಶಿಯಸ್ನೆಸ್ ನಾಲೆಜ್ ಸೌಂಡ್ ಈಸ್ ಅ ನಾಲೆಜ್ ಟಚ್ ಈಸ್ ಅ ನಾಲೆಜ್ ಬಟ್ ಎಕ್ಸಿಸ್ಟ್ ಕಾನ್ಶಿಯಸ್ನೆಸ್ ಇಟ್ ಸೆಲ್ಫ್ ಈಸ್ ಆಫ್ ದಿ ನೇಚರ್ ಆಫ್ ನಾಲೆಜ್ ಜ್ಞಾನ ದಿ ನೇಚರ್ ಆಫ್ ಕಾನ್ಶಿಯಸ್ನೆಸ್ ಇಸ್ ನೋಯಿಂಗ್ ಎಬಿಲಿಟಿ ನೋಯಿಂಗ್ ಎಬಿಲಿಟಿ ಹ್ಯಾಸ್ ಎ ನೋನ್ ದಿಸ್ ಕಾಲ್ಡ್ ಆಬ್ಜೆಕ್ಟ್ ನೋವಿಂಗ್ ಈಸ್ ಕಾಲ್ಡ್ ಕಾನ್ಶಿಯಸ್ನೆಸ್ ಅರ್ಥ ಆಯ್ತಾ ಇದು ತಿಳಿದುಕೊಳ್ಳುವ ಶಕ್ತಿ ಚೈತನ್ಯ ಅಂತ ಹೇಳೋದು ಇದು ಮೊಬೈಲ್ ಇದೆ ಅದು ಜಡ ತಿಳಿದುಕೊಳ್ತೇನೆ ತಿಳಿದುಕೊಳ್ಳುವ ನಾನು ಚೈತನ್ಯ ನಾನು ಅಂದ್ಕೊಂಡು ದೇಹ ಬಂತು ಸೊ ದೇಹ ನಮ್ಮ ಚೈತನ್ಯ ಅಲ್ಲ ದೇಹ ನಮ್ಗೆ ತಿಳ್ಕೊಳ್ಳಿಕ್ಕಾಗುತ್ತೆ ಅದಕ್ಕೆ ನಾನು ದೇಹ ಅಲ್ಲ ಆ ದೇಹ ಇದೆ ಅಂತ ಯಾರು ತಿಳ್ಕೊಳ್ತಾರೆ ಅವನ ಚೈತನ್ಯ ಹಾಗೆ ಹೋಗ್ಬೇಕು ಒಳಗೆ ಫ್ರಮ್ ದ ನೋನ್ ವಿ ಹ್ಯಾವ್ ಟು ಗೋ ಟು ದ ನೋವರ್ ತಿಳ್ಕೊಳ್ಳುವುದ ಸೊ ನೋನ್ ಯು ಹ್ಯಾವ್ ಟು ಕೀಪ್ ಆನ್ ಎಲಿಮಿನೇಟಿಂಗ್ ವಾಟ್ ಇಸ್ ನೋನ್ ವಾಟ್ ಇಸ್ ನಾಟ್ ಸೊ ಡೂ ಯು ನೋ ದಟ್ ಇಸ್ ಯುವ ಬುದ್ಧಿ ಇಂಟೆಲೆಕ್ಟ್ ಇಸ್ ವರ್ಕಿಂಗ್ ಆರ್ ನಾಟ್ ವರ್ಕಿಂಗ್ ನೋ ಸೊ ಯು ಆರ್ ನಾಟ್ ಬುದ್ಧಿ ನೀವು ಯಾವ್ದು ತಿಳ್ಕೊಳ್ಳಿಕ್ಕಾಗುತ್ತೆ ಅದು ನೀವಲ್ಲ ಅದು ನಿಮ್ಮ ಎಕ್ಸ್ಪ್ರೆಷನ್ ಅದು ಗೊತ್ತಾಯ್ತಾ ಸೊ ನಿಮ್ಮ ಮನಸ್ಸಿದೆಯಾ ಯು ಹ್ಯಾವ್ ಮೈಂಡ್ ಸೊ ಮೈಂಡ್ ಇಸ್ ಯುವರ್ ಎಕ್ಸ್ಪ್ರೆಷನ್ ಯು ಆರ್ ನಾಟ್ ದಿ ಮೈಂಡ್ ಹಾಗೆ ಸೊ ವಾಟ್ ಎವರ್ ಯು ಸೇ ಐ ಹ್ಯಾವ್ ಈಸ್ ನಾಟ್ ಯು ಐ ಈಸ್ ಯು ಸೊ ಐ ಹ್ಯಾವ್ ಬಾಡಿ ಓಕೆ ಬಾಡಿ ಈಸ್ ನಾಟ್ ಮೀ ಐ ಹ್ಯಾವ್ ಇಂಟೆಲೆಕ್ಟ್ ಇಂಟೆಲೆಕ್ಟ್ ಈಸ್ ನಾಟ್ ಮೀ ಐ ಹ್ಯಾವ್ ಮೈಂಡ್ ಮೈಂಡ್ ಈಸ್ ನಾಟ್ ಮೀ ಐ ಆಮ್ ಸಪರೇಟ್ ಫ್ರಮ್ ಆಲ್ ದಿಸ್ ಯು ಹ್ಯಾವ್ ಟು ಸಪರೇಟ್ ಫ್ರಮ್ ವಾಟ್ ಯು ಹ್ಯಾವ್ ಆ್ಯಂಡ್ ವಾಟ್ ಯು ಆರ್ ಸಪರೇಟ್ ವಾಟ್ ಯು ಹ್ಯಾವ್ ಆರ್ ವಾಟ್ ಯು ನೋ ಫ್ರಮ್ ವಾಟ್ ಯು ಆರ್ ಯು ಆರ್ ಎಕ್ಸಿಸ್ಟೆನ್ಸ್ ಆ್ಯಂಡ್ ಕಾನ್ಷಿಯಸ್ನೆಸ್ ಅರ್ಥ ಆಗ್ತದೆ ಇಷ್ಟು ಸೊ ನನಗೆ ಈ ದೇಹ ನನಗೆ ಇದೆಯಪ್ಪ ದೇಹ ಇದೆಯಾ ನನಗೆ ದೇಹ ಇದೆಯಾ ನಾನು ದೇಹನೋ ಯಾವ್ದು ನಿಜ ನನಗೆ ದೇಹ ಇದೆಯೋ ನಾನು ದೇಹನೋ ನಾನು ದೇಹ ಅಂದ್ರೆ ದೇಹ ಹೋಯ್ತು ನೀವು ಹೋದ್ರಿ ಯಾರ್ದೋ ಒಬ್ಬ ದೇಹ ಅಂತ ಹೇಳ್ತಾನೆ ಅವನ್ ಕೈ ಮುರಿದೋಯ್ತು ಅವನಿದ್ದಾನ ಕಾಲು ಮುರಿದೋಯ್ತು ಅವನಿದ್ದಾನ ಅಂದ್ರೆ ದೇಹ ಕೈ ಕಾಲು ಮುರಿದು ಅವನಿದ್ದಿರ್ತಾನೆ ದೇಹ ಇದ್ದಿದ್ರೆ ಅವನಿರ್ತಾನ ಹಾಗೆ ನೀವು ಯಾರು ಆತ್ಮನೋ ದೇಹ ಅನ್ನೋ ಪ್ರಶ್ನೆ ಯೋಚನೆ ಮತ್ತೆ ನಾನು ಈಗ ದೇಹ ಅಂತ ಹೇಳಿದ್ರೆ ನೀವೇ ದೇಹ ಆಗ್ಬಿಟ್ರೆ ಕೈ ಕಾಲಿಗೆ ಏನಾದ್ರೂ ಆಗ್ಬಿಟ್ರೆ ನೀವು ದೇಹ ಇಲ್ಲಲ್ಲ ನೀವು ನೀವಿಲ್ಲಲ್ಲ ಸೊ ನಾನು ದೇಹ ಅಲ್ಲ ದೇಹ ನನಗಿದೆ
ಐ ಆಮ್ ನಾಟ್ ದಿ ಬಾಡಿ, ಐ ಹ್ಯಾವ್ ಎ ಬಾಡಿ, ರೈಟ್? ಐ ಆಮ್ ನಾಟ್ ದಿ ಮೈಂಡ್ ಬಟ್ ಐ ಹ್ಯಾವ್ ಎ ಮೈಂಡ್. ಐ ಆಮ್ ನಾಟ್ ದಿ ಇಂಟ್ಲೆಕ್ಟ್ ಬಟ್ ಐ ಹ್ಯಾವ್ ಇಂಟ್ಲೆಕ್ಟ್. ವಾಟ್ ಐ ಹ್ಯಾವ್ ಅಂಡ್ ವಾಟ್ ಐ ಹ್ಯಾವ್ ಯು ಹ್ಯಾವ್ ಟು ಡಿಫ್ರೆನ್ಶಿಯೇಟ್. ಇಸ್ ದಿಸ್ ಕ್ಲಿಯರ್? ಓಕೆ. ವಾಟ್ ಐ ಹ್ಯಾವ್ ಇಸ್ ಕಾಲ್ಡ್ ಮ್ಯಾಟರ್, ವಾಟ್ ಐ ಹ್ಯಾವ್ ಇಸ್ ಕಾಲ್ಡ್ ಕಾನ್ಷಿಯಸ್ನೆಸ್. ನಾನು ಏನಿದ್ದೇನೆ ಅದು ಚೈತನ್ಯ, ನನಗೆ ಏನಿದೆ ಅದು ವಸ್ತು. ದೇಹ ಕೂಡ ವಸ್ತು, ಮನಸ್ಸು ಕೂಡ ವಸ್ತು, ಬುದ್ಧಿ ಕೂಡ ವಸ್ತು. ಅರ್ಥ ಆಗ್ತೀಯಾ? ಸೊ ಹಿಯರ್ ದಿಸ್ ಸೇಯಿಂಗ್ಸ್ ಪ್ರಜ್ಞಾನಂ ಬ್ರಹ್ಮ. ಓಕೆ, ಇಟ್ ಇಸ್ ಕಾಲ್ಡ್ ಎವ್ರಿ ಆಬ್ಜೆಕ್ಟ್ ಇಸ್ ಎ ಜ್ಞಾನಂ. ದಿಸ್ ಇಸ್ ಜ್ಞಾನಂ, ದಟ್ ಇಸ್ ಜ್ಞಾನಂ, ಜ್ಞಾನಂ. ಬಟ್ ದಿಸ್ ಇಸ್ ಕಾಲ್ಡ್ ಪ್ರಜ್ಞಾನಂ ಇಸ್ ನೋಯಿಂಗ್ ಎಬಿಲಿಟಿ. ಓಕೆ, ನಾಲೆಜ್ ಇಸ್ ಕಾಲ್ಡ್ ಜ್ಞಾನ, ನೋಯಿಂಗ್ ಎಬಿಲಿಟಿ ಇಸ್ ಕಾಲ್ಡ್ ಪ್ರಜ್ಞಾನ. ನೋಯಿಂಗ್ ಎಬಿಲಿಟಿ ಇಸ್ ಪ್ರಜ್ಞಾನ, ನಾಲೆಜ್ ಇಸ್ ಜ್ಞಾನ, ರೈಟ್? ಸೊ ನಾಲೆಜ್ ಜ್ಞಾನ ಹ್ಯಾಸ್ ಅಜ್ಞಾನ ಆಲ್ಸೋ, ಅಜ್ಞಾನ ಇಸ್ ಕೌಂಟರ್ ಪಾರ್ಟ್. ಐ ನೋ, ಐ ಡೋಂಟ್ ನೋ, ಐ ಡೋಂಟ್ ನೋ, ರೈಟ್? ಬಟ್ ನೋಯಿಂಗ್ ಎಬಿಲಿಟಿ ಹ್ಯಾಸ್ ನೋ ಕೌಂಟರ್ ಪಾರ್ಟ್. I have no knowing ability, you can't say, because you should be knowing that. Knowing ability is fundamental, alright? Everything else has a counterpart, what called duality. This is there, that is there. This is not there, that is not there. But I am not there, I am not there, is it possible? As soon as I ask, I am not, when I say I am not there, who is asking that question? I am not there, I know that I am not there. The knower is I. That is again prajnanam. Haan, that's one thing. See. Jnanam is knowing, it has got a counterpart. No, no, no. Jnana is not knowing. Prajnanam is knowing. No, no. Jnana is knowledge. Knowledge. Okay. Jnanam is ignorance. Ignorance. Right? Prajnanam is the knowing ability. Knowing ability. That I am, Jnanam is also Prajnanam. No. See, here you want to understand it. Jnana and Ajnana is clear. Mm-hmm. For example, I know mathematics, I don't know mathematics. Mm-hmm. So, I know mathematics is Jnana. Mm-hmm. Jnana. Mm-hmm. I don't know physics. Mm-hmm. Is Ajnana. Mm-hmm. Okay? Both are knowledge. Okay? One who has the knowledge is I. Yes. I have knowledge or ignorance. Mm. That is Pradnana. That's called Pradnana. That's what I mean. Right? Mm. I have knowledge or ignorance. It's called Pradnana. Artha kriya? Nanage mathematics gottide, Jnana. Nanage mathematics gottilla, Ajnana. Aita? ಅಂದರೆ ಈಗ ಮ್ಯಾಥಮೆಟಿಕ್ಸ್ ಜ್ಞಾನ ನನಗಿದೆ, ಮ್ಯಾಥಮೆಟಿಕ್ಸ್ ಜ್ಞಾನ ನನಗಿಲ್ಲ, ಎರಡು ಯಾರಿಗಿದೆಯೋ ಅದು ನಾನು, ರೈಟ್? ಸೊ ದ ನೋಯಿಂಗ್ ಎಬಿಲಿಟಿ ಇಸ್ ಕಾಲ್ಡ್ ಪ್ರಜ್ಞಾನ. ಬಟ್ ಈ ಪ್ರಜ್ಞಾನ ಇಸ್ ನಾಟ್ ದೇರ್, ಯು ಕೆನಾಟ್ ಸ್ಪೀಕ್ ಎನಿಥಿಂಗ್, ನೋಬಡಿ ಕ್ಯಾನ್ ಸ್ಪೀಕ್ ಎನಿಥಿಂಗ್, ನೋಬಡಿ, ನಥಿಂಗ್ ಇಸ್ ದೇರ್. ಓಕೆ, ಆ್ಯಂಡ್ ಐ ಎಕ್ಸಿಸ್ಟ್, ಐ ಡೋಂಟ್ ಎಕ್ಸಿಸ್ಟ್, it's impossible, right? I don't exist, I know that I don't exist, that means I know I exist. So jnana can be countered with ajnana, but my existence and prajnana cannot be countered at all. There's no counterpart. Are you getting what I'm saying? I exist and I have no, I am knowing, I am consciousness. Non-existence, non-consciousness is impossible, right? This way is non-dual, hence it is non-dual.
ಹೆನ್ಸ್ ನಾನ್ ಡ್ಯುಯಲ್. ನಾನ್ ಡ್ಯುಯಲ್ ಅಂದ್ರೆ ಅರ್ಥ ಗೊತ್ತಾಯ್ತು ಈಗ, ನಾವು ಯು ಅಂಡರ್ಸ್ಟುಡ್ ನಾನ್ ಡ್ಯುಯಲ್. ದ ಡ್ಯುಯಾಲಿಟಿ ಇಸ್ ಇಂಪಾಸಿಬಲ್ ಹಿಯರ್. ನಾನ್ ಎಕ್ಸಿಸ್ಟೆನ್ಸ್ ಇಸ್ ನಾನ್ ಡ್ಯುಯಲ್ ಆಫ್ ಎಕ್ಸಿಸ್ಟೆನ್ಸ್ ಇಸ್ ನಾಟ್ ಡ್ಯುಯಾಲಿಟಿ, ನಾಟ್ ಪಾಸಿಬಲ್. ಸೊ ಯು ಹ್ಯಾವ್ ಸಮ್ ಸೇಫ್ಟಿ ನೌ, ಯು ಆರ್ ಸ್ಪೀಕಿಂಗ್ ಆಫ್ ಎಕ್ಸಿಸ್ಟೆನ್ಸ್ ಓನ್ಲಿ. ಯು ಅಂಡರ್ಸ್ಟುಡ್ ವೈ ಇಸ್ ನಾಟ್ ಡ್ಯುಯಲ್ ಮೇಡಮ್? ಅರ್ಥ ಆಯ್ತಾ? ಅದ್ವೈತ ಅಂತ ಅದ್ವೈತ ಅಂತ ಯಾಕೆ ಹೇಳಂದ್ರೆ ಅದಕ್ಕೆ ಇದೇ ಇಲ್ಲ, ಅಪೋಸಿಟೇ ಇಲ್ಲ. ಎಕ್ಸಿಸ್ಟೆನ್ಸ್ ಈಸ್ ಅಪೋಸಿಟ್ ನಾನ್ ಎಕ್ಸಿಸ್ಟೆನ್ಸ್ ಇಸ್ ಪಾಸಿಬಲ್. ದಿ ಅರ್ತ್ ಡಸಂಟ್ ಎಕ್ಸಿಸ್ಟ್, ಇಸ್ ಇಟ್ ಪಾಸಿಬಲ್? ಆಬ್ಜೆಕ್ಟ್ ಡಸಂಟ್ ಎಕ್ಸಿಸ್ಟ್ ಇಸ್ ಪಾಸಿಬಲ್, ಬಟ್ ಸಬ್ಜೆಕ್ಟ್ ಡಸಂಟ್ ಎಕ್ಸಿಸ್ಟ್ ನಾಟ್ ಪಾಸಿಬಲ್. ಓಕೆ, ಆಬ್ಜೆಕ್ಟ್ ಡಸ್ ನಾಟ್ ಎಕ್ಸಿಸ್ಟ್ ಪಾಸಿಬಲ್, ಬಟ್ ಸಬ್ಜೆಕ್ಟ್ ನಾಟ್ ಎಕ್ಸಿಸ್ಟ್ ಸಬ್ಜೆಕ್ಟ್ ಡಸ್ ನಾಟ್ ಎಕ್ಸಿಸ್ಟ್ ಇಂಪಾಸಿಬಲ್. ನಾನು ಇಲ್ಲಾದ ನಾನು ಇಲ್ಲಾದ ನಮ್ಗೆ ಹೇಳಕ್ ಸಾಧ್ಯನೇ ಇಲ್ಲ. ಐ ವಿಲ್ ನೆವರ್ ಬಿ ಏಬಲ್ ಟು ಸೇ ರೈಟ್. ಇನ್ ಡೀಪ್ ಸ್ಲೀಪ್ ಅವ್ರು ಇದೆ ಗಾಡ್ದಿದ್ದೀರಿ, ಐ ಎಕ್ಸಿಸ್ಟ್ ರೈಟ್. ಸೊ ಎಕ್ಸಿಸ್ಟೆನ್ಸ್ ಆ್ಯಂಡ್ ಕಾನ್ಷಿಯಸ್ನೆಸ್ ಐ ಆಮ್ ಆ್ಯಂಡ್ ದಟ್ಸ್ ಕಾಲ್ಡ್ ಬ್ರಹ್ಮ. ಓಕೆ, ಸೊ ನಾವು ದೆನ್ ವಾಟ್ ಇಸ್ ದ ಟೀಚಿಂಗ್ ಇಸ್ ಆಲ್ ಅಬೌಟ್? ಅರ್ಥ ಆಯ್ತಿದೆಯಾ? ಅಸ್ತಿತ್ವ ನಿಮ್ಮ ಅಸ್ತಿತ್ವ ನಾನು ಇಲ್ಲ ಅಂತ ಹೇಳೋಕ್ಕಾಗತ್ತೆ, ನಿಮ್ಮ ಕೈಲಿ ಕನಸಿನಲ್ಲಿ ನನಗಿಲ್ಲ, ಗಾರ್ಡನ್ ಇಲ್ಲ ನನಗಿಲ್ಲ ಅಂತ ಹೇಳೋಕ್ಕಾಗತ್ತಾ? ನನ್ನ ಇರುವಿಕೆ ಮತ್ತು ನನ್ನ ಚೈತನ್ಯ ಎರಡೂ ಇದೆ, ಆದರೆ ನನ್ನ ಇರುವಿಕೆ ನನ್ನ ದೇಹ ಇದ್ದರಿಂದ ನಾನು ಹೇಳ್ತೇನೆ, ಅದು ಕನ್ಫ್ಯೂಷನ್ ಅಷ್ಟೇ. ದೇಹ ಇದ್ರೆ ನಾನಿದೆ ಅಂತ ಹೇಳ್ತಿಲ್ಲ, ಅದು ಕನ್ಫ್ಯೂಷನ್. ಐ ಎಕ್ಸಿಸ್ಟ್ ಬಿಕಾಸ್ ಆಫ್ ಬಾಡಿ ಇಸ್ ಕನ್ಫ್ಯೂಷನ್, ಬಾಡಿ ಇಸ್ ಮೈ ನಾಲೆಜ್. ಐ ಎಕ್ಸಿಸ್ಟ್ ಬಿಕಾಸ್ ಮೈಂಡ್ ಇಸ್ ಕನ್ಫ್ಯೂಷನ್. ಅರ್ಥ ಆಗಿದೆಯಾ? ಫಾರ್ ಬಾಡಿ ದೇರ್ ಇಸ್ ನೋ ಕೌಂಟರ್ ಪಾರ್ಟ್, ನೋ ಬಾಡಿ. ಫಾರ್ ಮೈಂಡ್ ದೇರ್ ಇಸ್ ಕೌಂಟರ್ ಪಾರ್ಟ್, ಮೈಂಡ್ ಹ್ಯಾಸ್ ನೋ ಮೈಂಡ್. ಫಾರ್ ಐ ಎಕ್ಸಿಸ್ಟ್ ದೇರ್ ಇಸ್ ನೋ ಕೌಂಟರ್ ಪಾರ್ಟ್ ಅಟ್ ಆಲ್. ದಟ್ಸ್ ವೈ ಸದ್ವೈತ, ದಟ್ಸ್ ವೈ ಪ್ರಜ್ಞಾನಂ, ಇಟ್ಸ್ ಮೋರ್ ದೆನ್ ಜ್ಞಾನ. ಯು ಕೆನಾಟ್ ಡಿನೈ ಯುವರ್ ಎಕ್ಸಿಸ್ಟೆನ್ಸ್, ಇಸ್ ಇಟ್ ಕ್ಲಿಯರ್? ಎನಿ ಕ್ವಶನ್ಸ್? ಸೊ ದಿಸ್ ಈಸ್ ದ ಮೀನಿಂಗ್ ಆಫ್ ದಟ್ ಪ್ರಜ್ಞಾನಂ ಬ್ರಹ್ಮ. ಓಕೆ, ದಿಸ್ ಕಮ್ಸ್ ಫ್ರಮ್ ಐತರಿ ಉಪನಿಷತ್ ಆಫ್ ಋಗ್ವೇದ. ಋಗ್ವೇದದ ಐತರಿ ಉಪನಿಷತ್ ಬಂದಿದೆ. ಒಂದೊಂದು ವೇದದಿಂದ ನಿಮ್ಗೆ ಬರೀ ನಿಮಗೆ ಏನಂದ್ರೆ ನಿಮ್ಮ ಲೈಫಲ್ಲಿ ಎಲ್ಲ ವೇದ ಓದ್ಲಿಕ್ಕಾಗಲ್ಲ, ಯು ಕೆನಾಟ್ ರೀಡ್ ಆಲ್ ವೇದಾಸ್, ಇಂಪಾಸಿಬಲ್. ಎಲ್ಲ ಉಪನಿಷತ್ ಓದೋಕ್ಕಾಗಲ್ಲ ನಿಮ್ಮ ಕೈಲಿ, ಯು ಕಾಂಟ್ ರೀಡ್ ಆಲ್ ಉಪನಿಷತ್ಸ್. ಒಂದು ಸಮರಿ ಹೇಳಪ್ಪ ಆ ವೇದ ಅಂತ ಹೇಳಿದ್ರೆ ಇಷ್ಟು, ಒನ್ ಲೈನ್ ಸಮರಿ, ಒನ್ ವರ್ಡ್ ಸಮರಿ ಆಫ್ ದಟ್ ವೇದ ಇಸ್ ದಿಸ್ ಮಚ್. ಬಟ್ ದೇರ್ ಇಸ್ ಅ ಕಂಪ್ಲೀಟ್ ಸಮರಿ, ಓ ಪಾರ್ಟ್ ಅಲ್ಲ, ಅದು ಇಡೀ ಋಗ್ವೇದ ಸಮರಿ ಇಷ್ಟೇ, ಒಂದು ಒಂದು ಶಬ್ದ, ಒಂದು ಲೈನ್. ನಮಗೆಲ್ಲ ವೇದ ತುಂಬ ಇದೆ, ಐ ಹ್ಯಾವ್ ಲಾಟ್ ಆಫ್ ವೇದಾಸ್, ಐ ಕಾಂಟ್ ಅಂಡರ್ಸ್ಟ್ಯಾಂಡ್. ಇವಾಗ ಓದಿಕ್ ಟೈಮ್ ಇಲ್ಲ, ಒಂದು ಶ್ಲೋಕ ಓದಿಕ್ ಟೈಮ್ ಇದೆಯಾ? ಇಲ್ಲ. ಗೊತ್ತಾಗುತ್ತಾ? ಗೊತ್ತಾಗಲ್ಲ. ಒಂದು ವಾಕ್ಯ ಓದಿಕ್ ಟೈಮ್ ಇದೆಯಾ? ಗೊತ್ತಾಗಲ್ಲ. ಒಂದು ಶಬ್ದ, ಎರಡು ಶಬ್ದ ಓದಿಕ್ ಒಂದು ಟೈಮ್ ಇದೆಯಾ? ಹಾ, ಅದೇ ಪ್ರಜ್ಞಾನ ಬ್ರಹ್ಮ. ಕ್ಯಾನ್ ಯು ರೀಡ್ ವೇದಾಸ್? ನೋ, ಡಿಫಿಕಲ್ಟ್. ಕ್ಯಾನ್ ಯು ರೀಡ್ ಉಪನಿಷತ್ಸ್? ಡಿಫಿಕಲ್ಟ್. ಕ್ಯಾನ್ ಯು ರೀಡ್ ಸಮ್ಮರಿ ಆಫ್ ದಟ್? ಡಿಫಿಕಲ್ಟ್. ಕ್ಯಾನ್ ಯು ರೀಡ್ ಒನ್ ವರ್ಡ್ ಆಫ್ ದಟ್? ಯೆಸ್. ಅಂಡ್ ದಟ್ ಒನ್ ವರ್ಡ್ ವಿಚ್ ಟೆಲ್ಸ್ ಎಂಟೈರ್ ಥಿಂಗ್ ಅಬೌಟ್ ದಟ್ ವೇದ ಇಸ್ ದಿಸ್ ಮಚ್. ಪ್ರಜ್ಞಾನ ಬ್ರಹ್ಮ, ಕಾನ್ಷಿಯಸ್ನೆಸ್ ಇಸ್ ಬ್ರಹ್ಮನ್. ಅಲ್ಟಿಮೇಟ್ ರಿಯಾಲಿಟಿ ಇಸ್ ಕಾನ್ಷಿಯಸ್ನೆಸ್ ವಿಚ್ ಇಸ್ ಬ್ರಹ್ಮನ್ ವಿಚ್ ಇಸ್ ಯು ಸಬ್ಜೆಕ್ಟ್. ಸೊ ವಾಟ್ ಎವರ್ ಮ್ಯಾಟರ್ ಆರ್ ವಾಟ್ ಎವರ್ ಆಬ್ಜೆಕ್ಟ್ ಗೋಸ್ ಹ್ಯಾಪನ್ಸ್, ನಥಿಂಗ್ ಹ್ಯಾಪನ್ಸ್ ಟು ದಿ ಸಬ್ಜೆಕ್ಟ್. ದಟ್ ಇಸ್ ದ ಸಮರಿ. ಅರ್ಥ ಆಯ್ತಾ? ಪ್ರಜ್ಞಾನ ಬ್ರಹ್ಮ ಅಂತ ಗೊತ್ತಾಯ್ತಾ? ಇದರಲ್ಲಿ ರಿಯಲೈಸ್ ಆಗೋದು ಏನಿದೆಯಾ? ನನ್ನ ಒಂದು ದಿವಸ ಒನ್ ಡೇ ರಿಯಲೈಸ್ ದಿಸ್ ಪ್ರಜ್ಞಾನ ಬ್ರಹ್ಮ ಅಂತ ರಿಯಲೈಸ್ ಮಾಡೋದು ಏನಿದೆಯಾ? ಇಟ್ ಇಸ್ ಸೆಲ್ಫ್ ಎವಿಡೆಂಟ್. ಐ ಆಮ್ ಎಕ್ಸಿಸ್ಟೆನ್ಸ್, ಐ ಆಮ್ ಕಾನ್ಷಿಯಸ್ನೆಸ್. ವಾಟ್ ಇಸ್ ನಾಟ್ ಸೆಲ್ಫ್ ಎವಿಡೆಂಟ್ ಇಸ್ ಐ ಆಮ್ ಬಾಡಿ, ಐ ಆಮ್ ಮೈಂಡ್, ಐ ಆಮ್ ಇಂಟೆಲೆಕ್ಟ್. ದ ಕನ್ಫ್ಯೂಷನ್ ಇಸ್ ನಾಟ್ ಸೆಲ್ಫ್ ಎವಿಡೆಂಟ್. ದ ವೇದಾಂತ ಟೀಚಿಂಗ್ ಇಸ್ ಓನ್ಲಿ ಟು ರಿಮೂವ್ ದಿ ಕನ್ಫ್ಯೂಷನ್, ನಾಟ್ ಟು ಗಿವ್ ಯು ಜ್ಞಾನ. ನಿಮ್ಗೆ ಹೊಸ ಜ್ಞಾನ ಕೊಡ್ತಾ ಇಲ್ಲ. ಅರ್ಥ ಆಗ್ತೀಯಾ? ಸೊ ಯು ಆರ್ ಕನ್ಫ್ಯೂಸಿಂಗ್ ದ ಬಾಡಿ ಅಂಡ್ ಮೈಂಡ್, ದಟ್ ಅಜ್ಞಾನ ಕ್ಯಾನ್ ಬಿ ರಿಮೂವ್. ನೋ ನೋ ನೋ, ಒನ್ ಡೇ ಐ ರಿಯಲೈಸ್ ಬ್ರಹ್ಮನ್. ವಾಟ್ ಯು ರಿಯಲೈಸ್? ಐ ಎಕ್ಸಿಸ್ಟ್, ಐ ಆಮ್ ಕಾನ್ಷಿಯಸ್ ಆಲ್ರೆಡಿ, ಯು ನೋ. ಸೊ ವೈ ಕನ್ಫ್ಯೂಷನ್ ಶುಡ್ ಬಿ ರಿಮೂವ್ಡ್? ಯೆಸ್, ಸೆಲ್ಫ್ ರಿಕಗ್ನಿಷನ್.
ಸೆಲ್ಫ್ ರೆಕಗ್ನಿಷನ್ ಇಸ್ ಅ ಕರೆಕ್ಟ್ ವರ್ಡ್, ನಾಟ್ ರಿಯಲೈಸೇಷನ್. ಓಕೆ, ಸೊ ನೌ ಹಿಯರ್ ವೈ ದ ಕರೆಕ್ಷನ್ ಅಷ್ಟೇ ಹ್ಯಾಪನ್ ಇಸ್, ನಿಮಗೆ ನಾನು ದೇಹ ಅಂತ ಹೇಳ್ಕೊಂಡು ದುಃಖ ಬಂದ್ಬಿಡ್ತದೆ. ಯು ಸ್ಟಾರ್ಟ್ ಸಫರಿಂಗ್ ಬಿಕಾಸ್ ಎನಿಥಿಂಗ್ ಹಾಸ್ಪಿಟಲ್ಸ್ ಯರ್ ಬಾಡಿ, ಯು ಸ್ಟಾರ್ಟ್ ಸೀಯಿಂಗ್ ಇಸ್ ಫಾರ್ ಮೀ. ದಿ ಆಬ್ಜೆಕ್ಟ್ ಕಾಸಸ್ ಟ್ರಬಲ್ ಫಾರ್ ದಿ ಸಬ್ಜೆಕ್ಟ್. ಸೊ ಆಬ್ಜೆಕ್ಟ್, ಬಿಕಾಸ್ ಆಫ್ ದಿಸ್ ಕನ್ಫ್ಯೂಷನ್, ಆಬ್ಜೆಕ್ಟ್ ಕಾಸಸ್ ದಿ ಟ್ರಬಲ್ ಫಾರ್ ದಿ ಸಬ್ ಆಬ್ಜೆಕ್ಟ್ ಅಪಿಯರ್ಸ್ ಟು ಕಾಸ್ ಟ್ರಬಲ್ ಫಾರ್ ಸಬ್ಜೆಕ್ಟ್. Object appears to be causing trouble for the subject, real subject. Vedanta removes this confusion, that's all. And teaches you anything happened to the object. Object, it just bought BMI. Does not affect you. Real you. A straight teaching. Doesn't cause confusion to, doesn't cause problem to the subject, you, real you, consciousness. Is it clear now, everybody? How did this confusion come about? Mm-hmm. We'll find out. Okay. So I told, how did the confusion come? It's very simple. I put a glasses. Kannada kaapunde. And this red glass. The world looked red. And I liked the red world. I forgot the glasses I'm wearing. Just forgot. Consciousness has ability to forget and no. So the forgetfulness comes into picture. Because you forgot the trouble comes. Ah, trouble comes because you forgot. That means it has got the ability to know, it has got the ability to forget. No, I'm saying remembering and forgetting are the dualities. Consciousness has both. But it is beyond both. So his question is, how did I forget? Forgetfulness and knowing, both are expression of consciousness. Okay, because consciousness is there, forgetfulness and knowing comes. But consciousness is beyond this also. But this was going on for generations. That is again concept, which is expression. May not be real or may not be unreal. Expression is different from the consciousness. Expression of consciousness is different. Okay. Shall we go further? Yeah. So this is the realization of a guru. The first one is the realization of guru from Vedanta Vakya. What is that? Vedanta, the realization of the guru is, I am pure consciousness. Nanu Shuddha Chaitanya, Pradnanam Brahma. I am Brahman, whose nature is pure consciousness. Okay? So first vakya is about, that's why this first vakya, first mahavakya is anubhava vakya. Experience. Whose experience is that? Aham Brahmasmi is the realization. No. Pradnanam Brahma, pure consciousness is Brahma, is essential nature of Brahman, is Swarupa Lakshana of Brahma. Swarupa Lakshana. Okay. That means indirectly, in our layman's language, it's a definition of consciousness. It's definition of consciousness, but it comes from Anubhava Vakya of Sadhguru. Okay. Anubhava Vakya. For him it's Anubhava Vakya. Uh-huh. Right? ಒಬ್ಬ ಸದ್ಗುರುವಿಗೆ ಏನು ಗೊತ್ತಾಗಿದೆ? ಪ್ರಜ್ಞಾನವೇ ಬ್ರಹ್ಮ ಅಂತ ಗೊತ್ತಾಗಿದೆ. ಓಕೆ, ಹೀ ಇಸ್ ಟೆಲಿಂಗ್ ಫಂಡಮೆಂಟಲ್ ನೇಚರ್ ಆಫ್ ಯೂನಿವರ್ಸ್ ಇಸ್ ಬ್ರಹ್ಮನ್. ಹೀ ಸೇಸ್ ಆಫ್ಟರ್ ದಟ್ ನಥಿಂಗ್ ಇಸ್ ಟು ಬಿ ನೋನ್, ಎವ್ರಿಥಿಂಗ್ ಇಸ್ ನೋನ್. ಐ ಆಮ್ ನೋನ್ ದಿ ಫಂಡಮೆಂಟಲ್ ನೇಚರ್ ಆಫ್ ಯೂನಿವರ್ಸ್. ರೈಟ್, ಗೊತ್ತಾಯ್ತಾ?
ಅದಕ್ಕೆ ಬ್ರಹ್ಮವಿದ್ ಬ್ರಹ್ಮೈವ ಭವತಿ ಅಂತ ಹೇಳಿ ಒಂದು, ಯಾಕಂದ್ರೆ ಪ್ರಜ್ಞಾನ ಗೊತ್ತಾಯ್ತು ಅವನಿಗೆ. ಎರಡನೇದು ಸ ಸರ್ವವಿದ್ ಗೊತ್ತಾಯ್ತು, ಎಲ್ಲ ಗೊತ್ತಾಯ್ತು ಅಂತ. ಅದು ಇನ್ನೇನು ಗೊತ್ತಾಗಲಿದ್ರಪ್ಪ, ಎಲ್ಲ ಇಡೀ ಯೂನಿವರ್ಸೇ ಪ್ರಜ್ಞಾನ ಅಂತ ಗೊತ್ತಾಯ್ತು ಅವನಿಗೆ. ಇಟ್ ಇಸ್ ನೋ ದಟ್ ಹಿ ಹ್ಯಾಸ್ ನಾನ್ ಆಫ್ ಎವ್ರಿಥಿಂಗ್, ಹಿ ಹ್ಯಾಸ್ ಹಿ ನೋಸ್ ಹಿ ಇಸ್ ಅ ಪ್ರಜ್ಞಾನ್ ರೈಟ್. ಸೊ ದಟ್ಸ್ ವೈ ಇಸ್ ಕಾಲ್ಡ್ ಅನುಭವ ವಾಕ್ಯ ಆಫ್ ಸದ್ಗುರು. ಓಕೆ, ದಟ್ ಹಿ ವಾಂಟ್ಸ್ ಟು ಟೀಚ್ ಇಸ್ ಟು ಶಿಷ್ಯ. ಅವ್ನು ಶಿಷ್ಯನಿಗೆ ಹೇಳ್ಕೊಳ್ಬೇಕು. ಶಿಷ್ಯನಿಗೆ ಏನು ಹೇಳ್ಕೊಳ್ಬೇಕಾದ್ರೆ ಏನು ಹೇಳ್ತಾನ ಅವನು, ಅವನ ಅನುಭವ ವಾಕ್ಯ ಶಿಷ್ಯನಿಗೆ ಹೇಳ್ಬೇಕಾದ್ರೆ ಏನಾಗುತ್ತೆ, ತತ್ವಮಸಿ ಏನದು, ಯು ನೀನು ಅದೇಪ್ಪ ಅಂತ. ಇವನಿಗೆ ಪ್ರಜ್ಞಾನ ಗೊತ್ತಿಲ್ಲ, ಹಿ ಡಸಂಟ್ ನೋ ಇಟ್ಸ್ ಪ್ರಜ್ಞಾನ. ಅವನಲ್ಲಿ ಸ್ಟಕ್ ಆಗಿಬಿಟ್ಟಿದ್ದಾನೆ ಜ್ಞಾನದಲ್ಲಿ. ಶಿಷ್ಯ ಇಸ್ ಸ್ಟಕ್ ಇನ್ ಜ್ಞಾನ, ನಾಲೆಜ್. ಓಕೆ, ಸೊ ನಾವು ಈ ಸ್ಟೋರಿಂಗ್ ದಟ್ ಯು ಆರ್ ನಾಟ್ ನಾಲೆಜ್, ಬಿಕಾಸ್ ನಾಲೆಜ್ ಹ್ಯಾಸ್ ಎ ಪೇಯ್ನ್ ಕಾಲ್ಡ್ ಇಗ್ನೋರೆನ್ಸ್. ಜ್ಞಾನಕ್ಕೆ ಒಂದು ಕೌಂಟರ್ ಪಾರ್ಟ್ ಇದೆ, ದ್ವೈತ ಇದೆ, ಡ್ಯುಯಾಲಿಟಿ ಇದೆ. ಏನದು, ಅಜ್ಞಾನ. ಐ ನೋ ಲಾಟ್ ಆಫ್ ಸಬ್ಜೆಕ್ಟ್ಸ್, ನನಗೆ ತುಂಬ ಗೊತ್ತಿದೆ. ಐ ನೋ ಸೈನ್ಸ್. ಓ, ಎವ್ರಿಥಿಂಗ್ ಇನ್ ಸೈನ್ಸ್ ಇರೋ ನೋ, ಐ ಡೋಂಟ್ ನೋ ಸಮಥಿಂಗ್. ಇಗ್ನೋರೆನ್ಸ್ ಇನ್ ಜ್ಞಾನ, ದೇರ್ ಇಸ್ ಎ ಪೇಯ್ನ್ ಕಾಲ್ಡ್ ಅಜ್ಞಾನ. ಜ್ಞಾನದಲ್ಲಿ ದುಃಖ ಇದೆ. ಏನು, ಅಜ್ಞಾನ ಅನ್ನೋದು. ಆದರೆ ಆತ್ಮಜ್ಞಾನದಲ್ಲಿ ದುಃಖ ಇಲ್ಲ, ಪ್ರಜ್ಞಾನ. ನಾವು ಸಮಯ ಆಗಬೇಕು, ಪ್ರಜ್ಞಾನದಲ್ಲಿ ದುಃಖ ನೀ, ಪ್ರಜ್ಞಾನದಲ್ಲಿ ದುಃಖ ಇಲ್ಲ. ಅರ್ಥ ಆಗ್ತೀಯಾ? ಸೊ ನಮಗೆ ದುಃಖ ಬೇಡ ಅಂತ ಹೇಳಿದ್ರೆ ನಾನು ಪ್ರಜ್ಞಾನ ಅಂತ ತಿಳ್ಕೋಬೇಕು, ನಾನು ಜ್ಞಾನ ಅಂತ ತಿಳ್ಕೋಬಾರ್ದು. ನೋ ನೋ ನೋ, ಐ ವಾಂಟ್ ಟು ರಿಯಲೈಸ್ ಮೈ ಸೆಲ್ಫ್, ಇಸ್ ಇಟ್ ಜ್ಞಾನ ಆರ್ ಅಜ್ಞಾನ? ಬಟ್ ಆರ್ ಯು ಅಜ್ಞಾನ? ಒನ್ ಹೂ ನೋಸ್ ದಿಸ್ ಇಸ್ ಯು ಪ್ರಜ್ಞಾನ. ಯು ಆರ್ ಪ್ರಜ್ಞಾನ. ನೀವು ಹೇಳಿದ್ರಲ್ಲ ನನಗೆ ಇನ್ನೂ ತಿಳ್ಕೋಬೇಕು ಅಂತ, ಅದು ಯಾರಿಗೆ? ಅದು ಜ್ಞಾನ. ಅದು ಅಂದ್ರೆ ನೀವೇನು ಹೇಳಿದ್ರೆ ಅಜ್ಞಾನ ಬಗ್ಗೆ ಹೇಳ್ತೀರಿ ಜ್ಞಾನದಲ್ಲಿ. ಆದರೆ ನಿಮಗೆ ತಿಳ್ಕೊಬೇಕಾದೇನಿಲ್ಲ, ಅದು ಪ್ರಜ್ಞಾನ. ಯು ಆರ್ ನಥಿಂಗ್ ಟು ನೋ, ರೈಟ್? ಸೊ ಪ್ರೀತಾ, ವೆನ್ ಯು ರಿಯಲೈಸ್ ಯುವರ್ ಸೆಲ್ಫ್? ಯು ಆರ್ ದಿ ಸೆಲ್ಫ್. ಸೊ ದಟ್ ಈಸ್ ಕಾಲ್ಡ್ ಪ್ರಜ್ಞಾನ. ಓಕೆ, ನೌ ದಿ ವಿಲ್ ಗೆಟ್ ಇನ್ ಟು ಅಜ್ಞಾನ. ನೋ ನೋ ನೋ, ಐ ವಾಂಟ್ ಟು ರಿಯಲೈಸ್ ಸೆಲ್ಫ್, ದಟ್ ಇಸ್ ಮಿಸ್ ವೇಕ್ ಅಪ್, ಮಿಸ್ ವೇಕಿಂಗ್, ದಟ್ಸ್ ಅಜ್ಞಾನ. ಅರ್ಥ ಆಗ್ತೀಯಾ? ನೀವು ನಾನು ಪ್ರಜ್ಞಾನ ಅಂದ್ರೆ ನಿಮ್ಗೆ ಪುನಃ ಪುನಃ ನಿಮ್ಗೆ ಅರಿವು ಬಂದ ಕೂಡಲೇ ಮನಸ್ಸು ಶಾಂತಿ ಆಗ್ಬಿಡ್ತದೆ. ಮನಸ್ಸು ಕೊರ ಕೊರ ಅಂತ ಇರ್ತದೆ, ನನಗೆ ಇನ್ನೂ ಗೊತ್ತಿಲ್ಲ, ನನಗೆ ಇನ್ನೂ ಗೊತ್ತಿಲ್ಲ. ಅಯ್ಯೋ, ನಾನು ವೇದ ಅಂತಂದ್ರೆ 8 ಉಪನಿಷತ್ ಓದಿ, ಇನ್ನೂ 2 ಉಪನಿಷತ್ ಓದಿಲ್ಲ. ಐ ರೆಡ್ 8 ಉಪನಿಷತ್ಸ್ ಆ್ಯಂಡ್ 2 ಮೋರ್ ಉಪನಿಷತ್ಸ್ ಆರ್ ಪೆಂಡಿಂಗ್. ನೋ ನೋ, 108 ಉಪನಿಷತ್ಸ್, ಅದರ 100 ಉಪನಿಷತ್ಸ್ ಆಗಿ ರೀಡ್. ಅರ್ಥ ಆಗ್ತಿದೆಯಾ? ಇದು ಇದಕ್ಕೆ ಏನು ಹೇಳ್ತಾರೆ, ಶಾಸ್ತ್ರವಾಸನ. ಶಾಸ್ತ್ರವಾಸನ ಇಲ್ಲದೆ ಬಂತು ಅಜ್ಞಾನದಲ್ಲಿ. ಆತ್ಮಜ್ಞಾನದ ಶಾಸ್ತ್ರವೂ ಇಲ್ಲ, ವಾಸನೂ ಇಲ್ಲ. ಅರ್ಥ ಆಗ್ತೀಯಾ? ಯು ಅಂಡರ್ಸ್ಟ್? ಸೊ ಅಗೇನ್ ಅಂಡ್ ಅಗೇನ್ ಯು ಟು ಗೋ ಬ್ಯಾಕ್ ಟು ಪ್ರಜ್ಞಾನ, ಬಿಕಾಸ್ ಮೈಂಡ್ ವಿಲ್ ಡ್ರ್ಯಾಗ್ ಯು ಇಂಟು ಅಜ್ಞಾನ. ಮನಸ್ಸು ಏನು ಮಾಡ್ತದೆ, ಅಜ್ಞಾನ ಕಡೆ ಹೇಳ್ತದೆ. ಅನ್ಲೆಸ್ ಯು ಟೆಲ್ ಮೀ ದಟ್ ಐ ಆಮ್ ಪ್ರಜ್ಞಾನ, ಹೂ ವಿಲ್ ಟೆಲ್ ಯು? ಮೈಂಡ್ ವಿಲ್ ಆಲ್ವೇಸ್ ಟೆಲ್ ಯು ಅಜ್ಞಾನ. ವಾಟ್ ಇಟ್ ಮೈಂಡ್ ಇಸ್ ಆಲ್ವೇಸ್ ನಾಯ್ಸಿ, ಇಟ್ ವಾಂಟ್ಸ್ ಜ್ಞಾನ, ಬಿಕಾಸ್ ನಾಲೆಜ್ ಈಸ್ ಪವರ್. PhD ಈಸ್ ಪವರ್, ಪೋಸ್ಟ್ ಡಾಕ್ಟರ್ ಇಸ್ ಮಚ್ ಮೋರ್ ಪವರ್ಫುಲ್, ಡಬಲ್ ಪೋಸ್ಟ್ ಡಾಕ್ಟರ್ ಇಸ್ ಮಚ್ ಮೋರ್ ಪವರ್ಫುಲ್, ನೋಬೆಲ್ ಪ್ರೈಸ್ ಇಸ್ ವೆರಿ ಪವರ್ಫುಲ್. ಮೈಂಡ್ ವಿಲ್ ಡ್ರ್ಯಾಗ್ ಇಟ್. ಪ್ರಜ್ಞಾನ ಮೀನ್ಸ್ ಐ ಹ್ಯಾವ್ ದಿ ಪವರ್. ಓಕೆ, ಐ ಡೋಂಟ್ ನೀಡ್ ಪವರ್ ಟು ಬಿ ಪೀಸ್ಫುಲ್, ಐ ಆಮ್ ಪೀಸ್ಫುಲ್. ಐ ಕ್ಯಾನ್ ನೋ ಸಬ್ಜೆಕ್ಟ್, ಐ ಕ್ಯಾನ್ ಗೋ ಡೀಪರ್ ಇನ್ ಟು ಸಬ್ಜೆಕ್ಟ್, ಬಟ್ ದಟ್ ಇಸ್ ದಟ್ ಡಸಂಟ್ ಎಫೆಕ್ಟ್ ಮೈ ಪೀಸ್. ಐ ಕ್ಯಾನ್ ಡೂ ಎನಿಥಿಂಗ್ ಪೀಸ್ಫುಲಿ, ದಟ್ಸ್ ಕಾಲ್ಡ್ ಪ್ರಜ್ಞಾನ. ಐ ಡೋಂಟ್ ಹ್ಯಾವ್ ಎನಿಥಿಂಗ್ ಲ್ಯಾಕಿಂಗ್. ಇಸ್ ಇಟ್ ಕ್ಲಿಯರ್?
Prajnana means that I have knowing ability and I am knowing ability. I am knowing ability. How does that make the whole world Prajnana? Everything is my expression. Okay? So now I am speaking. Right? Now tell me, who is speaking? The body is speaking. How can body speak? Body is jada. Body is speaking because the presence of Then who is speaking? Through the body. Prajnana is speaking. So everything in the world is through Prajnana. And the root of everything in the world is Prajnana, is existence is there. Okay? Existence is non-dual, Advaita. But let us take the bottle. The bottle doesn't have knowing ability. And the bottle is not knowing ability. Does the bottle exist? It exists. Who knows that it exists? I know. So without you knowing, the bottle exists? In other words, the world is because I am. If I am not there, there is no bottle, there is no chair, no... So because Prajnana is there, the bottle is there. Let's say bottle is of Prajnana. Because word is there, because bottle is there, because you are there, the bottle is there. Bottle is not there, still you are there. So bottle is appearance in Prajnana. It's an illusion. Why it's illusion, you find out. First it exists because of you. Bottle doesn't have an independent existence. Bottle is a dependent existence, the matter. But then we said existence is consciousness, right? Yes. So how can existence have dependent and independent? Consciousness as an expression which is dependent. So you are now, you can sit silently here, you can question, that's your expression. Questioning is your dependence, depends on you. Right? Question is independent. Questioning is dependent. Action is dependent. The actor is independent. Okay? So next comes the teaching of the Guru to the Shishya. First was Anubhava. Whose Anubhava is that? He says Prajnana Brahmam. One who doesn't have that anubhava, you know, it doesn't qualify to be a Sadguru. That's called Brahmanishta. Clear? A realized person means one who has a deep understanding what is Prajnana Brahmam. Such a person is only a realized person and is called Sadguru. No? So then he can teach you that you are Tattvamasi. You are that. What is that? Prajnana. You are Brahman. That is called Brahman. Okay? So now this Brahman has two parts here. Brahman only two parts. Two aspects are there. Brahman only manifest and unmanifest. Prajnana is never manifest. Consciousness is never manifest. Expression of consciousness is manifest. Chaitanya avyakta. Al chaitanya in the barudu vyakta. Arthadya? Arthadya? Ega. Nana iruviki the yerma. Nam sum dance madadan yer dance madadan dorada. So chaitanya sum silent ta yudu hai. Ad yer madidra bartha adu kaanate. Deha kaanate, manas kaanate, prapancha kaanate. Expression of consciousness is visible and consciousness is not visible. Arthakya? And that expression of consciousness along with consciousness is called Ishwara, Lord. When I say Bhagavan, it includes everything. The world and behind it. It is called Atma. So, that is called Ishwara, manifest. What is? Ishwara is manifestation of Prajnana. Ishwara includes Prajnana and its manifestation, both. Expression. Consciousness and its expression. Expression.
manifest and unmanifest. So the total reality includes both saguna and nirguna. Saguna is manifest, nirguna means unmanifest. When I say guna, guna means available to five senses. So the matter and consciousness together is called saguna brahma. Right? Saguna means matter plus consciousness. Saguna. Only consciousness is there. Nirguna. Matter is five senses. / mind. Only consciousness is called nirguna. Is that clear? So the conscious, I am conscious, I am existence, and this whole big world is there. Okay? Yesterday I told you the I am takes the form of the entire world. I am is Ishwara Jagan Mata. Right? Artha nene helido nenpidya that I am enagutte Chidabhasa idi prapancha torustade. So illi en artade tom asi anthe you are the Chidabhasa which includes the world and Nirguna Brahma. So Datta knows that both manifest and unmanifest come from that. Ishwara. Okay. It's not just conscious. No. It includes both. It includes the total reality. Guruji, you said I am already Pragyanam, there is no self-realization. Then why does Sadhguru come? Why do people? So do you know that? First of all, do you know that? You are already that, but do you know? You are already smart, do you know that? The teacher has to kick you. Bring out smartness. you are already intelligent. But the intelligence has to be brought out by teaching you. Right? You may be intelligent, it's a potential. Yeah. Okay? By teacher teaching you the subject, the intelligence becomes manifest. Known. Pragnana is only consciousness. Here, tat is consciousness plus expression of consciousness. It's totality. 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 Expression is the ability. Expression is kartala. Whatever you see is expression. Why should we? What? The thought of asking why should you express that thought? It is already pragnana of peace. There's no answer for why, no? Okay. Is this much clear? So now this is from Ayurveda. Tattvamasi is I think is Ayurveda. Tom is you. Me. Yeah, whatever you think you are. Yeah. So how can I be? Sir, no, another thing is what he says that the moment Tom comes, the duality is that the Guru is talking to the Shishya. Yeah. 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 Samaveda. Samaveda.
ಓಕೆ ಹಾಂ, ಇದು ದಿಸ್ ಟೀಚಿಂಗ್ ಇಸ್ ಇನ್ ಡ್ಯುಯಾಲಿಟಿ ಓನ್ಲಿ, ದ ಟೀಚಿಂಗ್ ಕ್ಯಾನ್ ಹ್ಯಾಪನ್ ಓನ್ಲಿ ಇನ್ ಡ್ಯುಯಾಲಿಟಿ. ಸೊ ಯು ಆರ್, ಯು ಮೀನ್ಸ್ ನೀನು, ತಮ್ ತತ್ ಮೀನ್ಸ್ ಬ್ರಹ್ಮ, ನೀನು ಬ್ರಹ್ಮ ಇದೆಯಪ್ಪ ಅಂತ. ಈಗ ಬ್ರಹ್ಮ ಅಂದರೆ ಎರಡು ಬಂತು, ಸಗುಣ ಬ್ರಹ್ಮ, ನಿರ್ಗುಣ ಬ್ರಹ್ಮ. ಯಾವ ಬ್ರಹ್ಮ ಅಂತ, ಮ್ಯಾನಿಫೆಸ್ಟ್ ಆ್ಯಂಡ್ ಅನ್ಮ್ಯಾನಿಫೆಸ್ಟ್, ದಿಸ್ ಇನ್ಕ್ಲೂಡ್ಸ್ ಬೋತ್. ಸೊ ಹೌ ಕ್ಯಾನ್ ಐ ಬಿ ಮೈ ಎಕ್ಸ್ಪ್ರೆಷನ್? ಸೊ ದ ಮ್ಯಾನಿಫೆಸ್ಟ್ ಇಸ್ ಅನ್ ಎಕ್ಸ್ಪ್ರೆಷನ್ ಆಫ್ ಕಾನ್ಷಿಯಸ್ನೆಸ್, ರೈಟ್? ಸೊ ಹೌ ಕ್ಯಾನ್ ಅನ್ ಎಕ್ಸ್ಪ್ರೆಷನ್ ಆಫ್ ಕಾನ್ಷಿಯಸ್ನೆಸ್ ಬಿ ಕಾನ್ಷಿಯಸ್ನೆಸ್? ವೇವ್ ಈಸ್ ವಾಟರ್, ವೇವ್ ಇಸ್ ಎಕ್ಸ್ಪ್ರೆಷನ್ ಆಫ್ ವಾಟರ್. ಇಸ್ ವೇವ್, ವೇವ್ ಇಸ್ ವಾಟರ್, ಲೈಕ್ ದಟ್. ಪರ್ಸೆಪ್ಷನ್ ಇಸ್ ಡಿಫ್ರೆಂಟ್ ಬಟ್ ಎಸೆನ್ಸ್ ಇಸ್ ಸೇಮ್. ಬಟ್ ದ ಬಾಡಿ, ದ ಮೈಂಡ್ ಅಂಡ್ ಆಲ್ ದೀಸ್ ಆರ್ ಆಲ್ಸೋ ಎಕ್ಸ್ಪ್ರೆಷನ್ ಆಫ್ ಕಾನ್ಷಿಯಸ್ನೆಸ್, ಕರೆಕ್ಟ್? ಬಟ್ ವಿ ಸ್ಟಿಲ್ ಸೇಮ್, ವಿ ಆರ್ ನಾಟ್ ದ ಬಾಡಿ ಅಂಡ್ ದಟ್ ಈಸ್ ಟು ರಿಮೂವ್ ದ ಕಾನ್ಸೆಪ್ಟ್ ದಟ್ ಐ ಆಮ್ ಲಿಮಿಟೆಡ್ ಟು ದ ಬಾಡಿ. ಯು ಹ್ಯಾವ್ ಟು ರಿಯಲೈಸ್ ದಟ್ ಐ ಆಮ್ ಎವ್ರಿಥಿಂಗ್. ಸೊ ನಿಮ್ಗೆ ಏನಾಗಿದೆ, ದ ನೋಷನ್ ಇಸ್ ದಟ್ ಐ ಆಮ್ ಲಿಮಿಟೆಡ್ ಟು ಬಾಡಿ, ನಾನು ದೇಹ ಅಂತ ಒಂದು ಭಾವನೆ ಇದೆ. ನಾನು ದೇಹ ಅಲ್ಲ ಅಂತ ಹೇಳಿದ್ರೆ ನೀವು ದೇಹ, ದೇಹ ನಿಮ್ಮದು ಬೇರೆ ಅಂತಲ್ಲ, ಎಲ್ಲವೂ ನಾನೇ. ಐ ಆಮ್ ಆಲ್ ದಟ್ ಇಸ್ ದೇರ್. ದೆನ್ ನೌ ದಿಸ್ ಐ ಆಮ್ ಇಸ್ ನಾಟ್ ಅ ಬಾಡಿ, ದ ಐ ಆಮ್ ಇಸ್ ಚಿದಾಭಾಸ. ವಾಟ್ ಐ ಟೋಲ್ಡ್ ಯು ಯೆಸ್ಟರ್ಡೇ, ಚಿದಾಭಾಸ, ಪ್ಯೂರ್ ಕಾನ್ಷಿಯಸ್ನೆಸ್, ದ ರಿಫ್ಲೆಕ್ಟಿವ್ ಕಾನ್ಷಿಯಸ್ನೆಸ್, ಎವ್ರಿಥಿಂಗ್. ಓಕೆ, ಸೊ ದೆನ್ ಐ ಆಮ್ ಆಲ್ಸೋ ಐ, ಪ್ಯೂರ್ ಐ, ವಿಚ್ ಇಸ್ ಅನ್ಮ್ಯಾನಿಫೆಸ್ಟ್. ಸೊ ಯು ಹ್ಯಾವ್ ಟು ಡೈರೆಕ್ಷನ್ಸ್, ಐ ಆಮ್ ಆಲ್ ಅಂಡ್ ಐ ಆಮ್ ಐ, ರೈಟ್? ಅರ್ಥ ಆಯ್ತಾ? ದೆನ್ ದಿಸ್ ಪರ್ಸನ್ ಸ್ಟಾರ್ಟ್ ಕಾಂಟೆಂಪ್ರೇಟಿಂಗ್ ಐ ಆಮ್ ಬ್ರಹ್ಮನ್ ಅಂತ. ಅಹಂ ಬ್ರಹ್ಮಾಸ್ಮಿ ಇಸ್ ಕಾಂಟೆಂಪ್ರೇಷನ್, ಅನುಸಂಧಾನ ವಾಕ್ಯ. ಇಸ್ ಉಪದೇಶ, ಉಪದೇಶ ಕೊಟ್ಟರು ಗುರುಗಳು, ಏನು ನೀನು ಬ್ರಹ್ಮ ಅಂತ. ಈಗ ಇವನಿಗೆ ಯೋಚನೆ ಮಾಡಬೇಕು, ನಾನು ಬ್ರಹ್ಮ ಅಂತ, ಅಹಂ ಬ್ರಹ್ಮಾಸ್ಮಿ ಅಂತ ಯೋಚನೆ ಮಾಡಬೇಕು. ಹಿ ಹ್ಯಾಸ್ ಟು ಕಾಂಟೆಂಪ್ರೇಟ್ ಆ್ಯಂಡ್ ಹಿ ಹ್ಯಾಸ್ ಟು ಸ್ಯಾಟಿಸ್ಫೈ ದಟ್ ಈಕ್ವೇಷನ್. ಓಕೆ, ಸೊ ದಿ ಹಿ ನೌ ಹಿ ದಿಸ್ ಈಸ್ ಆ್ಯಕ್ಚುಲಿ ಟೋಲ್ಡ್ ವಾಟ್ ಇಸ್ ದ ರಿಸರ್ಚ್ ಪ್ರಾಬ್ಲಮ್ ಇಸ್ ಟೋಲ್ಡ್, ದಿಸ್ ರಿಸರ್ಚ್ ಪ್ರಾಬ್ಲಮ್. ನಾವು ಯು ಗೆ ಆಲ್ ದಿ ಇನ್ಫಾರ್ಮೇಷನ್ ರಿಲೇಟೆಡ್ ಟು ರಿಸರ್ಚ್ ಇಸ್ ಗಿವನ್, ಸೊ ಫೈಂಡ್ ಔಟ್, ಹುಡುಕೋ. ಆಯ್ತಾ? ಈಗೇನು ಮಾಡ್ತಾನೆ, ಅಹಂ ಬ್ರಹ್ಮಾಸ್ಮಿ ಅಂತ ಯೋಚನೆ ಮಾಡ್ತಾನೆ. ಎಷ್ಟು ಕಾಂಟೆಂಪ್ಲೇಟ್ ಅಲ್ವಾ? ದೆನ್ ಯು ಸ್ಟಾರ್ಟ್ ಥಿಂಕಿಂಗ್, ಓ ಐ ಆಮ್ ಬ್ರಹ್ಮಾಸ್ಮಿ, ನೋ 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 ಐ ಆಮ್ ಸ್ಮಾಲ್ ಬೀಯಿಂಗ್, ನೋ 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 ಐ ಆಮ್ ಮಿಸ್ ಜಾಗೃತಿ, ನೋ ನೋ ಐ ಆಮ್ ಮಿಸ್ ಸ್ವಪ್ನ, ಐ ಆಮ್ ಮಿಸ್ ಸೃಷ್ಟಿ. ಸೊ ಯು ಆಲ್ ಸ್ಟಾರ್ಟ್ಸ್ ಅಪ್ ಕನ್ಫ್ಯೂಷನ್ ಸ್ಟಾರ್ಟ್ಸ್. ಓಕೆ, ಹೌ ಕ್ಯಾನ್ ಗುರುಜಿ ಸೇಸ್ ಐ ಆಮ್ ಎವ್ರಿಥಿಂಗ್, ಐ ಆಮ್ ಎ ಸ್ಮಾಲ್ ಪರ್ಸನ್, ನಾನು ಸಣ್ಣ ವ್ಯಕ್ತಿ. ಓಕೆ, ಸೊ ನಾವು ಹಿ ಸ್ಟಾರ್ಟ್ಸ್ ಕಾಂಟೆಂಪ್ಲೇಟಿಂಗ್ ಅಹಂ ಬ್ರಹ್ಮಾಸ್ಮಿ, ಐ ಆಮ್ ಕಾನ್ಷಿಯಸ್ನೆಸ್. ಅರ್ಥ ಆಗಿದೆಯಾ? ಸೊ ಹಿಯರ್ ಅಹಂ ಮೀನ್ಸ್ ಎಸೆನ್ಸ್ ಆಫ್ ಮೀ, ವಾಟ್ ಎವರ್ ಐ ಕಾಲ್ ಆಸ್ ಮೀ, ಎಸೆನ್ಸ್ ಆಫ್ ಮೀ ಇಸ್ ಕಾಲ್ಡ್ ಅಹಂ. ಸೊ ಮೀ ಇಸ್ ಕೊಟ್ಟು ಬಾಡಿ, ಮೈಂಡ್ ಅಂಡ್ ಇಂಟೆಲೆಕ್ಟ್ ನೌ. ಬ್ರಹ್ಮಾಸ್ಮಿ ಇಸ್ ಟೋಟಲಿ, ಟೋಟಾಲಿಟಿ ವಿಚ್ ಇಸ್ ಮ್ಯಾನಿಫೆಸ್ಟ್ ಆ್ಯಂಡ್ ಅನ್ಮ್ಯಾನಿಫೆಸ್ಟ್, ವ್ಯಕ್ತ ಅವ್ಯಕ್ತ. ಸೊ ನಾನು ಎಲ್ಲವೋ ಅಂತ ನನಗೆ ಅರ್ಥ ಆಗಬೇಕು. ಅಲ್ಲಿವರೆಗೆ ದುಃಖ, ನಾನು ಸಣ್ಣಗಿದ್ದೇನೆ, ನಾನು ಗಂಡ, ನಾನು ಹೆಂಡತಿ, ನಾನು ದೇಹ, ನಾನು ಮನಸ್ಸು, ನಾನು ಬುದ್ಧಿ, ಆ ಸಫಿ. ಓಕೆ, ಸೊ ದಟ್ ಮೀನ್ಸ್ ಸಗುಣ ಆ್ಯಂಡ್ ನಿರ್ಗುಣ ಟು ಪಾಸ್ ಆಗಿದೆ. ಈಗ ಎರಡು ಮಾರ್ಗ ಬಂತು, ಲೋಕೆ ಅಸ್ಮಿನ್ ದ್ವಿವಿಧ ಅನಿಷ್ಟ ಪುರಾ ಪ್ರೋಕ್ತ ಮಯಾನಗ ಜ್ಞಾನ ಯೋಗೇನ ಸಾಂಖ್ಯಾನಾಂ ಸಾಂಖ್ಯಾನಾಂ ಕರ್ಮಯೋಗೇನ ಕರ್ಮಯೋಗೇನ ಯೋಗಿನಾ ಯೋಗಿನಾ. ಓಕೆ, ಸೊ ದೇರ್ ಆರ್ ಟೂ ಪಾಸ್ ನೌ, ಟೂ ಲೈನ್ಸ್ ಯು ಕ್ಯಾನ್ ಟೇಕ್. ಒನ್ ಲೈನ್ ಇಸ್ ಕಾಲ್ಡ್ ಯೋಗ, ಯೋಗ ಮಾರ್ಗ. ಅನದರ್ ಲೈನ್ ಇಸ್ ಕಾಲ್ಡ್ ವಿಚಾರ ಮಾರ್ಗ. ಇದನ್ನೇನಾಗ್ತದೆ, ನಮ್ಮ ಸಾಮಾನ್ಯ ವೇದನದಲ್ಲಿ ಕಲ್ಪಿಸಿ ಮಾಡ್ಕೊಡ್ತಾರೆ, ಜ್ಞಾನ ಯೋಗ ಒಂದು ಮಾರ್ಗ, ಬೇರೆ ಒಂದು ಮಾರ್ಗ ಮಾಡ್ತಾರೆ, ಅದಲ್ಲ ಅದು. ಜ್ಞಾನ ಯೋಗ ಕೂಡ ಯೋಗದಲ್ಲಿ ಬಂತು, ವಿಚಾರ ಮಾರ್ಗ ಮಾತ್ರ ಸಾಂಖ್ಯ ಯೋಗ. ಓಕೆ,
ಸೊ ನಾನು ಜ್ಞಾನ ಯೋಗ ಇಸ್ ಕರ್ಮಯೋಗ ಬಿಕಾಸ್ ಬುದ್ಧಿ ಉಪಯೋಗ ಮಾಡ್ತೀರಾ ಬುದ್ಧಿ ಯೋಗ. ಸಾಂಖ್ಯ ಯೋಗ ಅಂದ್ರೆ ವಿಚಾರ ಆತ್ಮವಿಚಾರ ನಾನು ಹೇಳ್ಕೊಡ್ತೀನಿ ಅದು ಸಾಂಖ್ಯ ಯೋಗ. ಯುವರ್ ಕಂಪ್ಲೀಟ್ ಕ್ಲಾಸ್ ಆಫ್ ಸಾಂಖ್ಯ ಯೋಗ ಅದು ವಿಚಾರ ಮಾರ್ಗ. ಸಾಮಾನ್ಯವಾಗಿ ಏನು ವೇದಾಂತ ಕ್ಲಾಸ್ ಹೇಳ್ತಾರೆ ಸಾಂಖ್ಯ ಯೋಗ ಅಂದ್ರೆ ಜ್ಞಾನ ಯೋಗ ಅಂತ ಕನ್ಫ್ಯೂಸ್ ಮಿಕ್ಸ್ ಮಾಡಿಬಿಡ್ತಾರೆ ಅಲ್ಲ. ವಿಚಾರ ಮಾರ್ಗ ಸಾಂಖ್ಯ ಯೋಗ. ಓಕೆ, ಇದು ನಿಮ್ಮ ವೇದಾಂತ ಟ್ರೆಡಿಷನ್ ವೇದಾಂತ ಕೇಳಿ ಒಪ್ಪಲ್ಲ ಅವರು, ಇದು ನನ್ನ ಅಂಡರ್ಸ್ಟ್ಯಾಂಡಿಂಗ್. ರೀಸನ್ ಏನಂದ್ರೆ ವಿಚಾರ ಮಾರ್ಗ ಸ್ಟ್ರೇಟ್ ಯುವರ್ ಗೋಯಿಂಗ್ ಟು ದಿ ಪಾಯಿಂಟ್, ನಾನು ಯೋಗದ್ರೆ ಸ್ಟಿಲ್ ಯುವರ್ ಗೋಯಿಂಗ್ ಟು ಸ್ಟಡಿ ಶ್ರವಣಮನ ನಿಧ್ಯಾಸ ಆಗುತ್ತೆ, ವಿಚ್ ಇಸ್ ಎ ಲಾಂಗ್ ವೇ. ಗೊತ್ತಾಯ್ತಾ? ಸೊ ಭಗವದ್ಗೀತೆ ಕೃಷ್ಣ ಹೇಳಿದ್ದು ವಿಚಾರ ಮಾರ್ಗದ ಬಗ್ಗೆ, ಜ್ಞಾನ ಯೋಗದ ಬಗ್ಗೆ ಅಲ್ಲ. ದಿಸ್ ಮೈ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ದಿಸ್ ಇಂಟರ್ಪ್ರಿಟೇಷನ್ ಹ್ಯಾಸ್ ಬಿನ್ ಗೋಯಿಂಗ್ ಆನ್ ಫಾರ್ ಮೆನಿ ಟೈಮ್ ಮೆನಿ 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 ಪ್ಲೇಸಸ್ ವಿಚ್ ಇಸ್ ನಾಟ್ ಎ ರೈಟ್ ಇಂಟರ್ಪ್ರಿಟೇಷನ್. ಓಕೆ, ಈಗ ಇಮಿಡಿಯೇಟ್ಲಿ ಪ್ರಶ್ನೆ ಬಂತು. ಟೊಟಾಲಿಟಿ ಮೀನ್ಸ್ ಮ್ಯಾನಿಫೆಸ್ಟೆಡ್ ಅನ್ಮ್ಯಾನಿಫೆಸ್ಟೆಡ್, ವ್ಯಕ್ತ ಮತ್ತು ಅವ್ಯಕ್ತ ಹೇಳಿದ್ರೆ ಮ್ಯಾನಿಫೆಸ್ಟೋ. ಓಕೆ, ಎಂಟೈರ್ ಮ್ಯಾನಿಫೆಸ್ಟ್ ವರ್ಲ್ಡ್ ಇಸ್ ನಥಿಂಗ್ ಬಟ್ ಥಾಟ್. ದ ಫ್ಯಾನ್ ಇಸ್ ಎ ಥಾಟ್. ಎವ್ರಿಥಿಂಗ್ ಇನ್ ಎ ವರ್ಲ್ಡ್ ಇಸ್ ಥಾಟ್. ಓಕೆ, ಥಾಟ್ ಈಸ್ ಡಿಪೆಂಡ್ ಆನ್ ಐ ಥಾಟ್. ಐ ಆಮ್ ಸೀಯಿಂಗ್ ದಟ್. ಇಫ್ ಐ ಡೋಂಟ್ ಸಿ ದಸ್ ನೋ ಥಾಟ್, ನೋ ವರ್ಲ್ಡ್. ನಾನು ನೋಡ್ತಾ ಇದ್ದೀನಿ, ಅದಕ್ಕೆ ಪ್ರಪಂಚ ಇದೆ. ಅದು ಅದು ಗೊಂಬೆ. ನಿಮ್ಗೆ ಯಾಕೆ ಗೊತ್ತು? ನಾನು ನೋಡ್ತಾ ಇದ್ದೇನೆ. ಅದು ಫ್ಯಾನು, ಹೇಗೆ ಗೊತ್ತು? ನಾನು ನೋಡ್ತಾ ಇದ್ದೇನೆ. ಸೊ ಈಗ ಇವ್ರು ಏನು ಮಾಡಿದ್ರು, ಈ ವಿಚಾರ ಮಾಡಲು ಹೋಗೋರು, ನಾವೆಲ್ಲ ಪ್ರಪಂಚ ಬಗ್ಗೆ ಯೋಚನೆ ಮಾಡಬೇಡಪ್ಪ, ನಾನೊಂದು ವಿಚಾರ ಮಾಡಿ ಹೋದ್ರೆ ಸಾಕು, ನನ್ನ ಸಿಗತ್ತೆ ಬ್ರಹ್ಮ ಸಿಗ್ಬಿಡ್ದು ಹೋದ್ರು. ಹೋಲ್ ವರ್ಲ್ಡ್ ಇಸ್ ನಥಿಂಗ್ ಬಟ್ ಥಾಟ್ಸ್. ಇಸ್ ಇಟ್ ಹೋಲ್ ವರ್ಲ್ಡ್ ಇಸ್ ಅಬೌಟ್ ಥಾಟ್ಸ್. ಸೊ ಲೆಟ್ ಮೀ ಪರ್ಸ್ಯೂ ದಟ್ ಐ ಥಾಟ್, ದೆನ್ ಐ ಗೆಟ್ ಬ್ರಹ್ಮನ್. ಸೊ ದೇ ಪರ್ಸ್ಯೂ ದ ಐ ಥಾಟ್ ಆ್ಯಂಡ್ ದೆನ್ ಲಾಂಡೆಡ್ ಅಪ್ ಇನ್ ದ ಸೋರ್ಸ್ ಆಫ್ ಐ. ದಿಸ್ ಇಸ್ ಕಾಲ್ಡ್ ವಿಚಾರ ಮಾರ್ಗ. ಇಫ್ ಐ ರಿಮೂವ್ ಐ ಥಾಟ್, ಮ್ಯಾನಿಫೆಸ್ಟ್ ವರ್ಲ್ಡ್ ಡಿಸಪಿಯರ್ಸ್. ಅನ್ಮ್ಯಾನಿಫೆಸ್ಟ್ ಐ ಕಾಂಟ್ ಮೇಕ್ ಡಿಸಪಿಯರ್. ಸೊ ಅನ್ಮ್ಯಾನಿಫೆಸ್ಟ್ ಈಸ್ ಅನ್ಚೇಂಜಿಂಗ್ ರಿಯಾಲಿಟಿ. ಲೆಟ್ ಮಿ ಕ್ಯಾಚ್ ಹೋಲ್ಡ್ ಆಫ್ ಅನ್ಚೇಂಜಿಂಗ್ ರಿಯಾಲಿಟಿ. ದೇ ವೆಂಟ್ ಟು ದಟ್ ಪಾಯಿಂಟ್. ಕ್ಲಿಯರ್ ಮೇಡಮ್? ಏನು ಡೌಟ್ ಇದೆಯಾ ಯಾರಿಗಾದ್ರು? ಮೇಡಮ್ ಹೆವಿ ತಲೆನೋವು ಆಗ್ತಿದೆಯಾ? ಏನು ಗೊತ್ತಾಗ್ತಾ ಇಲ್ಲ. ಓಕೆ, ಸೊ ದಿಸ್ ಮ್ಯಾನಿಫೆಸ್ಟೇಷನ್ ಆಫ್ ಕಾನ್ಷಿಯಸ್ನೆಸ್ ದಟ್ ಈಸ್ ದೇರ್ ಓನ್ಲಿ ಇನ್ ಡ್ಯುಯಾಲಿಟಿ. ಮ್ಯಾನಿಫೆಸ್ಟ್ ಆಫ್ ಕಾನ್ಷಿಯಸ್ನೆಸ್ ಇಸ್ ಡ್ಯುಯಾಲಿಟಿ. ಎಲ್ಲಿ ಯೋಚನೆ ಮಾಡ್ತೀರಾ? ಸೊ ನಿಮ್ಗೆ ಎರಡು ಪರ್ಸ್ಯೂ ಮಾಡಿದ್ದಾರೆ ಇದೆ. ಒಂದು ಪ್ರಪಂಚ ಇದೆ, ಯು ಸೇ ದ ವರ್ಲ್ಡ್ ಇಸ್ ದೇ ಆ್ಯಂಡ್ ದೆರ್ ಮಸ್ಟ್ ಬಿ ಭಗವಾನ್ ಹೂ ಇಸ್ ಕಂಟ್ರೋಲ್ ಇನ್ ದ ವರ್ಲ್ಡ್. ಸೊ ದಟ್ ಇಸ್ ಬ್ರಹ್ಮನ್. ಲೆಟ್ ಮೀ ಫೈಂಡ್ ಹಿಮ್, ರೈಟ್? ದಿಸ್ ಇನ್ಫೈನೈಟ್ ಯೂನಿವರ್ಸ್ ಇಸ್ ದೇ, ಆಲ್ ಪವರ್ಫುಲ್, ಭಗವಾನ್ ಈಸ್ ಕಂಟ್ರೋಲಿಂಗ್ ದಿಸ್. ಸೊ ಈ ಈಶ್ವರ, ಸೊ ಐ ವಿಲ್ ಸರೆಂಡರ್ ಟು ಹಿಮ್. ದಟ್ಸ್ ಕಾಲ್ಡ್ ಕರ್ಮಯೋಗ ಮಾರ್ಗ. ದೆನ್ ಐ ವಿಲ್ ಹ್ಯಾವ್ ಡಿವೋಷನ್ ಟು ಹಿಮ್, ಭಕ್ತಿ ಯೋಗ ಮಾರ್ಗ. ಓಕೆ, ನೋ ನೋ, ಐ ವಿಲ್ ನೋ ಸಮಥಿಂಗ್ ಮೋರ್ ಅಬೌಟ್ ಹಿಮ್, ಜ್ಞಾನ ಯೋಗ ಮಾರ್ಗ. ಐ ವಿಲ್ ಡು ಸಮ್ ಪ್ರಾಣಾಯಾಮ ಬ್ರೀತಿಂಗ್ ಪ್ರಾಕ್ಟೀಸ್ ಅಂಡ್ ಟ್ರೈ ಟು ರೀಚ್ ಹಿಮ್. ಇಟ್ಸ್ ಕಾಲ್ಡ್ ಕ್ರಿಯಾಯೋಗ ಮಾರ್ಗ. ಓಕೆ, ಸೊ ದಟ್ಸ್ ವೇರ್ ಯೋಗ ಮಾರ್ಗ ಕೇಮ್. ದಟ್ಸ್ ವೇರ್ ಯು ಸ್ಟಡಿ ಸ್ಕ್ರಿಪ್ಚರ್ಸು, ಶ್ರವಣ ಮನನ ನಿಧ್ಯಾಸ ಎಲ್ಲ ಬಂತು. ಯಾವುದು? ಯೋಗ ಮಾರ್ಗದಲ್ಲಿ. ಬಿಕಾಸ್ ದಟ್ಸ್ ಎ ಗ್ಯಾಪ್, ಯು ಆರ್ ಟ್ರೈನ್ ಟು ಬ್ರಿಡ್ಜ್ ದ ಗ್ಯಾಪ್. ವಿಚಾರ ಮಾರ್ಗದಲ್ಲಿ ಗ್ಯಾಪೇ ಇಲ್ಲ. ಐ ಹ್ಯಾವ್ ಸಮ್ ಇಗ್ನೋರೆನ್ಸ್, ಐ ಹ್ಯಾವ್ ಟು ರಿಮೂವ್ ದಿ ಇಗ್ನೋರೆನ್ಸ್. ಐ ಡೋಂಟ್ ಹ್ಯಾವ್ ಟು ಅಕ್ವೈರ್ ಎನಿಥಿಂಗ್, ಐ ಡೋಂಟ್ ಹ್ಯಾವ್ ನೋ ಎನಿಥಿಂಗ್. ಜಸ್ಟ್ ಕ್ವಶನ್ ಇಟ್ ಆ್ಯಂಡ್ ಗೆಟ್ ಟು ದಿ ಪಾಯಿಂಟ್. ದಟ್ಸ್ ಕಾಲ್ಡ್ ವಿಚಾರ ಮಾರ್ಗ. ಯು ಆರ್ ಹಿಯರ್ ಫಾರ್ ದಿ ವಿಚಾರ ಮಾರ್ಗ, ನಾಟ್ ಫಾರ್ ದಿ ಅದರ್ ಪಾತ್, ರೈಟ್? ಸೊ ದಿಸ್ ಶ್ರೀಕೃಷ್ಣ ಟೋಲ್ಡ್ ಇನ್ ಭಗವದ್ಗೀತ, ಲೋಕೆ ಅಸ್ಮಿನ್ ದ್ವಿವಿಧ ನಿಷ್ಠ ಪುರಾ ಪ್ರೋಕ್ತ ಮಯಾನಗ ಜ್ಞಾನ ಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ. ಸೊ ಎರಡು ಮಾರ್ಗಗಳು, ಅಂತದ್ದು ಯೋಗ ಮಾರ್ಗ ಮತ್ತು ಕರ್ಮ ಮಾರ್ಗ.
there are two paths, yoga marga and karma marga. I will do service. Which marga is that? Why I will do service? Because I will purify myself. I will purify myself and reach God. So that's a gap. Okay. Bhakti marga means what? Devotion. I will have devotion to Bhagwan. So Bhagwan will be pleased with me. I will meet Bhagwan, I will see Bhagwan, I will be with Bhagwan. So there is a gap. There is separation. Right? You are not talking about Ashtanga Yoga. No. That is Kriya Yoga. That is Yoga. That is Kriya. Kriya. Okay? No, in Vedanta, in Bhagavad Gita, Yoga means Karma, Bhakti, Jnana, Kriya, all are called Yoga. Okay? So then, there is Bhakti, devotion. Then is Kriya. Kriya involves Ashtanga Yoga, Asana, Pranayama, Pratyahara, Dharana, Dhyana, Samadhi or breathing practices, that's yoga. Because no, my mind is agitated, I want to make my mind silent, then finally reach Samadhi, then realize. Then Jnana Yoga. Jnana Yoga, I want to study scriptures of Bhagavad Gita, Upanishadu, Brahma Sutra. Okay, that's called Jnana Yoga. Ramana Maharshigalu matte ಕಡೆಗೆ ಆತ್ಮಾನಂದ ಕೃಷ್ಣ ಮೆನ್ ಮತ್ತೆ ನಿಸರ್ಗದತ್ತ ಮಹಾರಾಜ್ ಇದು ವಿಚಾರ ಮಾರ್ಗ. ಓಕೆ, ಇಟ್ಸ್ ಎಂಟೈರ್ ಡಿಫರೆಂಟ್ ಪಾತ್. ಇಸ್ ಅ ಪಾತ್ ಆಫ್ ಎನ್ಕ್ವೈರಿ. ನಾವ್ ಹಿಯರ್ ದಿ ಕ್ವಶನ್ ಇಸ್ ಓನ್ಲಿ ಐ ಹ್ಯಾವ್ ಇಗ್ನೋರೆನ್ಸ್, ಐ ಹ್ಯಾವ್ ಟು ರಿಮೂವ್ ದಿ ಇಗ್ನೋರೆನ್ಸ್, ಐ ಡೋಂಟ್ ಹ್ಯಾವ್ ಗೇನ್ ಎನಿಥಿಂಗ್. ನೋ ಬಿಕಮಿಂಗ್. ಅರ್ಥ ಆಯ್ತು ಸರ್? ಇಲ್ಲಿ ಇಲ್ಲಿ ಯು ಆರ್ ಗೇನಿಂಗ್ ಸಮಥಿಂಗ್. ಏನ್ ಗೇನ್ ಆಗ್ತಿದೆ ಇಲ್ಲಿ? ಕರ್ಮದಲ್ಲಿ ಮನಃಶುದ್ಧಿ, ಭಕ್ತಿಯಲ್ಲಿ ಪ್ರೇಮ, ಕ್ರಿಯಾದಲ್ಲಿ ಪ್ಯೂರಿಫಿಕೇಶನ್ ಆಫ್ ದಿ ಬಾಡಿ ಮೈಂಡ್, ಜ್ಞಾನದಲ್ಲಿ ಅಜ್ಞಾನ. ಸೊ ಯು ಆರ್ ಟ್ರೈಂಗ್ ಟು ಗೇನ್ ಸಮಥಿಂಗ್ ಇನ್ ದಿಸ್ ಕರ್ಮ ಯೋಗ ಮಾರ್ಗ. ಇನ್ ವಿಚಾರ ಮಾರ್ಗ ಯು ಆರ್ ನಾಟ್ ಗೇನಿಂಗ್ ಎನಿಥಿಂಗ್, ಯು ಆರ್ ಲೂಸಿಂಗ್ ಸಮಥಿಂಗ್. ವಾಟ್ ಆರ್ ಯು ಲೂಸಿಂಗ್? ಇಗ್ನೋರೆನ್ಸ್. ಸೊ ಯು ಸೇ, ಡೋ ಸೇ ಐ ಡೋಂಟ್ ವಾಂಟ್ ಟು ಕಂಪೇರ್ ಇಗ್ನೋರೆನ್ಸ್ ವಿತ್ ಜ್ಞಾನ. ನೋ, ಐ ವಾಂಟ್ ಟು ರಿಮೂವ್ ಇಗ್ನೋರೆನ್ಸ್. ಸೊ ಜ್ಞಾನ ಮಾರ್ಗಕ್ಕೂ ವಿಚಾರ ಮಾರ್ಗಕ್ಕೂ ವ್ಯತ್ಯಾಸ ಗೊತ್ತಾಯ್ತಾ? ಜ್ಞಾನ ಮಾರ್ಗದಲ್ಲಿ ಓ ನನಗೆ ಅಜ್ಞಾನ ಇದೆ, ನಾನು ತಿಳ್ಕೊಳ್ತೇನೆ, ಆಯ್ತಾ, ನಾನು ಏನು ತಿಳ್ಕೊಂಡೆ? ಭಗವದ್ಗೀತೆ ತಿಳ್ಕೊಂಡೆ. ಓ ನಾನು ಇಲ್ಲ ಉಪನಿಷತ್ ತಿಳ್ಕೊಬೇಕು, ಇಲ್ಲ ಬ್ರಹ್ಮಸು ತಿಳ್ಕೊಬೇಕು. ಜ್ಞಾನವನ್ನು ನಾನು ಕಾಂಪೆನ್ಸೇಷನ್ ಮಾಡ್ತಾ ಹೋಗ್ತೇನೆ ಎಲ್ಲಿ? ಜ್ಞಾನ ಮಾರ್ಗದಲ್ಲಿ, ಯೋಗದಲ್ಲಿ. ವಿಚಾರ ಮಾರ್ಗದಲ್ಲಿ ಕಾಂಪೆನ್ಸೇಷನ್ ಇಲ್ಲ, ನನಗೆ ಅಜ್ಞಾನ ಇದೆ. ಆ ಅಜ್ಞಾನಕ್ಕೆ ಕಾರಣ ಏನಂತ ವಿಚಾರ ಮಾಡಿ ಅಜ್ಞಾನ ನಿವಾರಣೆ ಮಾಡ್ತೇನೆ ಅಷ್ಟೇ. ಅಂದರೆ ಇದು ಇದು ಇದೇನದು, ಗೋ ಟು ದಿ ಪೇನ್ ಪಾಯಿಂಟ್ ಸ್ಟ್ರೇಟ್ ಅವೇ. ಎಲ್ಲಿ ಸಮಸ್ಯೆ ಇದೆ ಅಲ್ಲಿ ಹೋಗು. ಇಲ್ಲಿ ನನಗೆ ಸ್ವಲ್ಪ ಸಿ, ದಿಸ್ ಈಸ್ ಎ ಲಾಂಗ್ ರೂಟ್, ದಿಸ್ ಎ ಶಾರ್ಟ್ ರೂಟ್. ಓಕೆ, ದಿಸ್ ಈಸ್ ಎ ಪಾತ್, ಬಟ್ ದೇ ಹ್ಯಾವ್ ಟು ಕಮ್ ಟು ದಿಸ್ ಪಾತ್ ಫೈನಲಿ. After all this, they will have to come here. Okay? There are some people can come here directly also. Depending on their past life karma, they can come directly. Most of the people come through this paths. Karma, Bhakti, Jnana, Kriya. But finally, they have to come to the enquiry. Finally. Okay? But some people, fortunate, because of they have already done that sadhana in past life, they can come straight to vichara marga. ಮಾಡಿಲ್ಲ ನೋಡಿ, ಸರ್ಕಸ್ ಮಾಡಿಲ್ಲ ನೀವು, ಸಾಧನೆ ಮಾಡಿಲ್ವಾ? ಲಕ್ಕಿ ಫೆಲೋ. ಸೊ ಈ ವಿಚಾರ ಮಾರ್ಗಕ್ಕೆ ಬರಬೇಕಾದ್ರೆ ನಿಮ್ಮ ಎಲ್ಲಾ ಸಾಧನೆಗಳು ಹಿಂದಿನ ಜನ್ಮದಲ್ಲೋ ಈ ಜನ್ಮದಲ್ಲೋ ಎಲ್ಲ ಮುಗಿಸ್ಕೊಂಡು ವಿಚಾರ ಮಾಡಿ ಬರ್ತಾರೆ. ಗೊತ್ತಾಯ್ತಾ? ಇದು ಫೈನಲ್, ಇದಕ್ಕಿಂತ ಮುಂದಿಲ್ಲ. ಅಲ್ಲಿ ಅವ್ರಿಗೆ ಆತ್ಮಜ್ಞಾನ. ಅರ್ಥಾಯ್ತಾ? ನೀವು ಈ ಡೆಫಿನೇಷನ್ ಯಾವ ಪುಸ್ತಕಗಳು ಸಿಗಲ್ಲ, ಓಕೆ, ಎಲ್ಲಿ ಹುಡುಗಿದ್ರು ಸಿಗಲ್ಲ. ಬಿಕಾಸ್ ಇದು ಇದು ನಿಜ, ಜನ ಇದು ಇಲ್ಲೇ ಸಿಕ್ಕಾಕೊಂಡಿದ್ದಾರೆ. ಅರ್ಥ ಆಗ್ತೇನಪ್ಪ? ಸೊ ಬ್ರಹ್ಮಸೂತ್ರ ಅವ್ರು ಓದ್ಬೇಕು. ಯಾವ ಮಾರ್ಗ ಅದು? ಜ್ಞಾನ ಮಾರ್ಗ. ನಾ ಹೇಳ್ತಾ ಇದ್ದೆ ಯಾವುದು? ಸುಮ್ಮನೆ ಯಾಕೆಲ್ಲ ಸುತ್ತ ಹೊಡೆದ ಸ್ಟ್ರೈಟ್ ಆಗಿ ಪಾಯಿಂಟ್ ಬಂದಿದ್ದೆ ಹೇಳಿದೆ ನಾನು. ಆಯ್ತಾ?
unless the mind is prepared through the other one, it is difficult to go to the correct. But there are some people come, catch it like this and go. Because yesterday Bobro did la. Yaro Jyoti anta. She has only 10 days class. Already she has 40 points. ಅವಳು ನಾನು ಏನು ಮಾಡಲ್ಲ ಅಂತ ಈ ಜನ್ಮ ಮಾಡಿ ಮುಂದಿನ ಜನ್ಮ ಏನು ಮಾಡಿದ್ರು ಗೊತ್ತಾ ನಿಮಗೆ ಬಟ್ ಶಿ ಹ್ಯಾಸ್ ಡನ್ ಎಸ್ ಎಸ್ ಸಿ ಗಾನ್ ಥ್ರೂ ದ ಪ್ರೋಸೆಸ್ ಅರ್ಲಿಯರ್ ಸೋ ವಾಟ್ ಹ್ಯಾಪನ್ ಅದಕ್ಕೆ ಹೇಳೋದು ಬಹೂನಾಂ ಬಹೂನಾಂ ಜನ್ಮನಾಮಂತೆ ಜನ್ಮನಾಮಂತೆ ಜ್ಞಾನವಾಂ ಜ್ಞಾನವಾಂ ಮಾಂ ಪ್ರಪದ್ಯತೆ ಮಾಂ ಪ್ರಪದ್ಯತೆ ವಾಸುದೇವ ವಾಸುದೇವ ಸರ್ವಮಿತಿ ಸರ್ವಮಿತಿ ಸ ಮಹಾತ್ಮ ಸ ಮಹಾತ್ಮ ಸ ದುರ್ಲಭ ಸ ದುರ್ಲಭ ಹಲವಾರು ಜನ್ಮಗಳು ಹೋಗ್ತವೆ ಯಾವುದಕ್ಕೆ ಜ್ಞಾನ ಬರಲಿಕ್ಕೆ ಬಹೂನಾಂ ಜನ್ಮನಾಮಂತೆ ಆ ಜ್ಞಾನ ಅಂತ್ಯದಲ್ಲಿ ಸಿಗ್ತಾರೆ ಯಾರು ವಾಸುದೇವ ಸರ್ವಮಿತಿ ಎಲ್ಲದನ್ನೂ ವಾಸುದೇವ ಅಂದರೆ ಏನು ಸರ್ವಂ ಖಲು ಇದು ಬ್ರಹ್ಮ ಅದನ್ನು ಯಾರು ತಿಳ್ಕೊಳ್ತಾರೋ ಅವನು ಮಹಾತ್ಮ ದುರ್ಲಭ ಅಂತ ಅದಕ್ಕೆ ಬರಬೇಕಾದ್ರೆ ಬಹಳ ಜನಗಳು ಸಾಧನೆ ಬೇಕು ಕೆಲವರು ಏನೋ ಒಂದು ಕ್ಷಣ ಸಿಕ್ಕಿದ ಕಾಣ್ತದೆ ಬಟ್ ಅದು ಕ್ಷಣ ಸಿಕ್ಕಿಲ್ಲ ಅದು ಆಯ್ತಾ ಅದು ಎಲ್ಲ ಸರ್ಕಸ್ ಮಾಡಿರ್ತಾರೆ ಆಯ್ತಾ ಅವರಿಗೆ ಇದು ಫೈನಲ್ ಕ್ಲಾಸ್ ಇದು ದಿಸ್ ಅ ಗ್ರಾಜ್ಯುಯೇಷನ್ ಕ್ಲಾಸ್ ನೀವೆಲ್ಲ ಬಂದಿದ್ದೀರಾ ನನ್ನ ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ಓಕೆ ನೀವು ಭಾಳ ಜನ ಒಳಗೆ ಪುಣ್ಯ ಮಾಡಿಕೊಂಡು ಇಲ್ಲಿ ಬಂದಿದ್ದೀರಾ ಒಳ್ಳೆಯದಾಗಲಿ ಕೇಳಿ ಸೊ ಫೈನಲಿ ಈಗ ಅವರಿಗೆ ರಿಯಲೈಸ್ ಆಗುತ್ತೆ ಹೀ ರಿಯಲೈಸಸ್ ನೌ ದಿಸ್ ಅ ಡಿಸ್ಕವರಿ ಯುರೇಕಾ ಏನಾಯ್ತು ಅವ್ರಿಗೆ ಗೊತ್ತಾಯ್ತು ಇಷ್ಟೆಲ್ಲ ಕುರುಗಳು ಹೇಳಿದ್ದು ಏನು ಗೊತ್ತಾಯ್ತು ಅಯಂ ಆತ್ಮ ಬ್ರಹ್ಮ ಅಹಂ ಬ್ರಹ್ಮಾಸ್ಮಿ ಹೋಯ್ತೀಗ ಸೊ ದಟ್ ಅಹಂ ಬ್ರಹ್ಮಾಸ್ಮಿ ಇಸ್ ಗಾನ್ ನೌ ಇಟ್ ಹಸ್ ಬಿಕಮ್ ಅಯಂ ಆತ್ಮ ವೈ ಅಯಂ ಅಹಂ ಅಂಡ್ ಐ ಎಂ ವಾಟ್ ಇಸ್ ದ ಡಿಫ್ರೆನ್ಸ್ ಅಹಂ ಈಸ್ ಪರ್ಸನಲ್ ಐಎಂ ಈಸ್ ಇಂಪರ್ಸನಲ್ ಅರ್ಥ ಆಯ್ತಾ ಸೊ ನಾನು ಬ್ರಹ್ಮ ಅಂತ ಹೇಳಿದ್ರೆ ಇಟ್ ಅಲ್ಟಿಮೇಟ್ಲಿ ಇಟ್ಸ್ ಅಸೋಸಿಯೇಟ್ ಟು ಮೀ ಇಟ್ಸ್ ಎ ಸ್ಟಾರ್ಟಿಂಗ್ ಪಾಯಿಂಟ್ ಬಟ್ ಎಂಡಿಂಗ್ ಪಾಯಿಂಟ್ ಇಸ್ ನಾಟ್ ಮೀ ಎಂಡಿಂಗ್ ಪಾಯಿಂಟ್ ಇಸ್ ದಿಸ್ ವಿಚ್ ಇಸ್ ಇಂಪರ್ಸನಲ್ ಎವ್ರಿಥಿಂಗ್ ಇನ್ಕ್ಲೂಡೆಡ್ ನೌ ಹೀ ಇಸ್ ಟೇಕಿಂಗ್ ದ ಪಾಯಿಂಟ್ ಆಫ್ ಎ ಸಾಕ್ಷಿ ಫಾರ್ ಸಾಕ್ಷಿ ಎವ್ರಿಥಿಂಗ್ ಇಸ್ ನೌ ಹೀ ಸೇಸ್ ಐ ಎಮ್ ಮೀನ್ಸ್ ಸಾಕ್ಷಿ ದಟ್ಸ್ ವೈ ದಿಸ್ ಕಮ್ಸ್ ಇನ್ ಮಾಂಡುಕ್ಯ ಉಪನಿಷತ್ ಸೊ ಮಾಂಡುಕ್ಯ ಉಪನಿಷತ್ ಏನಾಗುತ್ತೆ ಮಾಂಡುಕ್ಯ ಉಪನಿಷತ್ ಇನ್ ಮಾಂಡುಕ್ಯ ಉಪನಿಷತ್ ವಾಟ್ ಎವರ್ ಐ ಟೋಲ್ಡ್ ಯು ಎಸ್ಟರ್ಡೇ ಅವಸ್ಥಾತ್ರಯ ಪ್ರಕ್ರಿಯೆ ಜಾಗೃತ ಸ್ವಪ್ನ ಸುಷುಪ್ತಿ ರೈಟ್ ಮಿಸ್ ಉಳಿದ ವರ್ದ ಮಿಸ್ಸಸ್ ಸ್ವಪ್ನ ಆ್ಯಂಡ್ ಮಿಸ್ ಸುಷುಪ್ತಿ ಸೊ ಆಲ್ ದಿಸ್ ಯು ಅಂಡರ್ಸ್ಟ್ಯಾಂಡ್ ದೆನ್ ಯು ಅಂಡರ್ಸ್ಟ್ಯಾಂಡ್ ಐ ಆಮ್ ಆತ್ಮ ಸೊ ದಿಸ್ ವಾಕ್ಯ ಕಮ್ಸ್ ದ ಫಸ್ಟ್ ವಾಕ್ಯ ಆಫ್ ಮಾಂಡುಕ್ಯ ಉಪನಿಷತ್ ಐ ಆಮ್ ಆತ್ಮ ಬ್ರಹ್ಮ ದಿ ಸಮ್ಮರಿ ಆಫ್ ಅಥರ್ವವೇದ ಇಸ್ ದಿಸ್ ವಾಕ್ಯ ಸಮ್ಮರಿ ಆಫ್ ಮಾಂಡುಕ್ಯ ಉಪನಿಷತ್ ದಿಸ್ ವಾಕ್ಯ ಸೊ ನಾವು ದ ಸಮ್ಮರಿ ಹಿ ಕಮ್ಸ್ ಟು ಕನ್ಕ್ಲೂಷನ್ ಆಫ್ಟರ್ ವೇಕಿಂಗ್ ಡ್ರೀಮಿಂಗ್ ಡೀಪ್ ಸ್ಲೀಪ್ ಐ ಆಮ್ ನಾಟ್ ಮಿಸ್ ಸುಶುಪ್ತಿ ಐ ಆಮ್ ನಾಟ್ ಮಿಸ್ ಜಾಗೃತಿ ಐ ಆಮ್ ಮಿಸ್ ಸ್ವಪ್ನ ಸೊ ಐ ಆಮ್ ಪ್ಯೂರ್ ಕಾನ್ಷಿಯಸ್ನೆಸ್ ಸಾಕ್ಷಿ ಐ ಆಮ್ ದ್ಯಾಟ್ ಸೊ ಹಿ ಕಮ್ಸ್ ಟು ಕನ್ಕ್ಲೂಷನ್ ನಾವು ಹಿಸ್ ಡಿಸ್ಕವರಿ ಇಸ್ ಓವರ್ ದಟ್ಸ್ ವೈ ಇಸ್ ಕಾಲ್ಡ್ ಅನುಭವ ವಾಕ್ಯ ಹಿ ಸ್ಟಾರ್ಟ್ ವಿತ್ ಗ್ರೂಸ್ ಅನುಭವ ವಾಕ್ಯ ನಾವು ಹಿ ಎಂಡೆಡ್ ಇಸ್ ಅನುಭವ ವಾಕ್ಯ ಸೊ ವಾಟ್ ಇಸ್ ದಟ್ ಅನುಭವ ವಾಕ್ಯ ಐ ಆಮ್ ಆತ್ಮ ಬ್ರಹ್ಮ ನಾನು ನಾನೆಂಬುದು ನಾನಲ್ಲ ಈ ದೇಹ ಮನ ಬುದ್ಧಿ ನಾನಲ್ಲ ಸಚ್ಚಿದಾನಂದಾತ್ಮ ಶಿವನಾನು ನಾನೇ ಶಿವೋಹಂ 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 ಸೊ ಹಿಯರ್ ವೆನ್ ಯು ಸೇ ಐ ಆಮ್ ಆಲ್ ಪರ್ಸನ್ ಲೈಫ್ ಇಸ್ ರಿಮೂವ್ಡ್ ವಾಟ್ ಎವರ್ ಪರ್ಸನ್ ಆಸ್ಪೆಕ್ಟ್ ಇಸ್ ಗಾನ್ ನೌ ನಾವ್ ಇಟ್ ಬಿಕಮ್ ಇಂಪರ್ಸನಲ್ ದಟ್ ಇಸ್ ಸಾಕ್ಷಿ ದಟ್ಸ್ ವೈ ಐ ಆಮ್ ಆತ್ಮ ಯಸ್ ರೆಕಗ್ನೈಸ್ಡ್ ಇಟ್ ಟಿಲ್ ದಟ್ ಟೈಮ್ ಹಿ ಸ್ಟಕ್ ಇನ್ ದ ಪರ್ಸನಲ್ ಸೊ ಯು ಹ್ಯಾವ್ ಟು ಗೋ ಬಿಯಾಂಡ್ ದಿ ಪರ್ಸನಲ್ ಟು ಬಿಕಮ್ ಫ್ರೀ ಎನಿ ಕ್ವಶನ್ಸ್ ನೌ ಇಸ್ ಇಟ್ ಹೆವಿ ಹೆವಿ ಆಯ್ತಾನೆ ಮೇಡಮ್